குருர்பிரம்மா குருர்விஷ்ணு குருர்தேவோ மகேஸ்வர குரு சாட்சாத் பரம் பிரம்ம தஸ்மை ஸ்ரீ குரவே நம. ஸ்ருதிஸ்மிருதி புராணானாம் ஆலயம் கருணாலயம் நமாமி பகவத் பாத சங்கரம் லோக சங்கரம் சங்கரம் சங்கராச்சாரியம் கேசவம் பாதராயணம் சூத்ர பாஷ்ய கிருதௌ வந்தே பகவந்தௌ புனஃ புனஃ நமாமி கௌட பாதஞ்ச சங்கரம் ஸ்ரீ சுரேஸ்வரம் சுவாமினம் சச்சிதானந்தம் இந்திரம் தம் ஞான ரூபிணே ஓம். இன்னும் முந்தின விசுத்த வேதாந்த சாரதல்லி முந்தின பிரஷ்ன சிஷ்யன பிரஷ்ன இது. சாட்சி சித்ஸ்வரூபனாகிதரே மத்தொந்து சல அப்பிரஷ்னையன்னு ஹேளி சல்ப முந்துவரியோண. யதி ஏக ஏவ சாட்சி சித்ஸ்வரூப சர்வத்ர ஒப்பனே சாட்சி அந்த இப்பரு சாட்சிகளல்ல என்றர்த்த. சி பிரதி ஒந்து மாத்தினல்லி அபவாத இருத்தது. அந்த எச்சரக்கு ஒன்று சாட்சி, கனசிகே இன்னொந்து சாட்சி, சுஷுப்திகே இன்னொந்து சாட்சி என்பது மூறு சாட்சிகளில்ல, மூறக்கு ஒப்பனே. ஒப்பனே அந்த அர்த்த ஒந்தே ஸ்வரூப, யாவ ஸ்வரூபவனு சுஷுப்தியல்லிருத்தானோ அதே ஸ்வரூபவனு கனசுனல்லிருத்தானி. யாவ ஸ்வரூபதவனு கனசு சுஷுப்தியல்லி இருத்தானோ அதே ஸ்வரூபதவனு ஜாகிரத்தினல்லியும் இருத்தானி. ஆதரிந்த எதி ஏக ஏவ சாட்சி சித் ஸ்வரூப, அவரு யாவ அவஸ்தையல்லிரலி இரலி அந்த யாவ அவஸ்தையன்னு தில்கொள்தா இரலி தானு மாத்திர சித் சைதன்யஸ்வரூபமே அல்லவே. தானு மாத்திர சைதன்யஸ்வரூபனே. தானு எச்சரவன்னே நோடுபவனாகலி, கனசன்னே நோடுபவனாகலி, சுஷுப்தியன்னே நோடுபவனாகலி, சர்வத்ர அதுக்காக சித்ஸ்வரூப சர்வத்ர. கதந்தரிஹி பகவான் தத்ர ஆத்மனஹ சுஷுப்தே அஜ்ஞத்வம். ஆதரே அவனே அதே சைதன்யஸ்வ சாட்சி சைதன்யஸ்வரூப. ஏகே எச்சரவன்னெல்ல தெளியுத்தா இத்தானே, கனசன்னெல்ல தெளியுத்தா இத்தானே, எந்திகூ தெளியுத்தா இருவ, எந்திகூ அறியுத்தா இருவ அறிவின ஸ்வரூபவாத சாட்சி, எச்சரதல்லி அறிவின ஸ்வரூப, கனசன்னு தெளியுத்தா அறிவின ஸ்வரூபவனு அதே சாட்சி. ஹேகிதனோ அவனே ஹாகெ, எச்சரவன்னு ஹேகி தெளியுத்தா இத்திருவ சாட்சி ஸ்வரூப, அறிவின ஸ்வரூபவாத சாட்சி அவனே ஹாகே சுஷுப்தியல்லி இருபேக்கு. ஏகே அவனு ஒந்தே அவஸ்தை, ஒந்து அவஸ்தையிந்த இன்னொந்து அவஸ்தைக்கு ஹோகுவதரிந்த சாட்சிக்கு பதிலாவணே ஆகல்ல. ஏகே சாட்சி எச்சரதிந்த கனசிகே, கனசுனிந்த சுஷுப்திகே, ஹீக பதிலாவணை ஆகுவது சாட்சி அல்ல. அவஸ்தைகள் பருத்தா இவே ஹோகுத்தா இவே நோடி, அவஸ்தை பருத்ததே ஹோக்ததே. அவஸ்தைய ಬರುವ ಹೋಗುವಗಳಿಂದ ಸಾಕ್ಷಿಕ ವ್ಯತ್ಯಾಸವಿಲ್ಲ. ಹೇಗೆ ಆಕಾಶದಲ್ಲಿ ಕೈ ಬಂತು, ಕೈ ಹೋಯಿತು, ಕೈ ಬಂತು, ಕೈ ಹೋಯಿತು, ಕೈಯ ಬರುವ ಹೋಗುವಗಳಿಂದ ಆಕಾಶಕ್ಕೆ ವ್ಯತ್ಯಾಸವಿಲ್ಲ. ಏಕೆ ಆಕಾಶ ಬರುವ ಹೋಗುವುದಲ್ಲ, ಕೈ ಬರುವುದರಿಂದ ಕೈ ಆಕಾಶಕ್ಕೆ ವಿಶೇಷಣವಾಗಿ ಬರುತ್ತಾ ಇಲ್ಲ. ಎಚ್ಚರ ಅವಸ್ಥೆ ಸಾಕ್ಷಿಯಲ್ಲಿ ತೋರುವುದರಿಂದ ಸಾಕ್ಷಿಗೆ ವಿಶೇಷಣವಾಗುತ್ತಾ ಇಲ್ಲ. ಏಕೆ ತಾನೇ ತಾನು ಲೈಟ್ ನೋಡಿ, ಒಂದು ಬೆಳಕಿದ್ದರೆ, ಬೆಳಕು ಬೆಳಗಿಸ್ತಾ ಇದ್ದರೆ ಬೆಳಗಿಸ್ತದೆ ಹೊರತು ಏನಿದೆಯೋ, ಹೇಗಿದೆಯೋ, ಎಲ್ಲಿದೆಯೋ, ಎಷ್ಟಿದೆಯೋ ಹಾಗೇ ಹಾಗೂ ತಿಳಿಸುತ್ತದೆ ಹೊರತು, ಒಂದು ವಸ್ತುವನ್ನು ಬೆಳಗಿಸುವುದರಿಂದ ಬೆಳಕೇ ಏನೋ ಬದಲಾವಣೆ ಆಗಲ್ಲ. ಇದು ಮುಖ್ಯ ಅಂಶ. ಸಾಕ್ಷಿ ಅಂದರೆ ಅರ್ಥ ಬದಲಾವಣೆ ಆಗುವವನಲ್ಲ, ಆದರೆ ಪ್ರಮಾತೃವಾಗುತ್ತಾನೆ. ಎಚ್ಚರ ಅವಸ್ಥೆಯ ಪದಾರ್ಥಗಳನ್ನು ತಿಳಿಯುತ್ತಾ ಇರುವ ಪ್ರಮಾತೃ ಎಚ್ಚರ ಅವಸ್ಥೆಗೆ ಸಿಕ್ಕಾಕ್ಕೊಳ್ತಾನೆ. ಎಚ್ಚರ ಪದಾರ್ಥಗಳನ್ನು ತಿಳಿಯುವವನಿಂದ ಜ್ಞೇಯ ಸಂಬದ್ಧವಾಗಿ ಜ್ಞಾತೃವಾಗುತ್ತಾನೆ. ಎಚ್ಚರ ಪದಾರ್ಥಗಳ ಜ್ಞಾತೃ ಜ್ಞಾತೃವಿಗೆ, ಅಥವಾ ಜ್ಞಾತೃ ಪ್ರಮಾತೃ ಒಂದೇ, ಜ್ಞಾತೃವಿಗೆ ಸಾಕ್ಷಿಗೆ ಏನು ವ್ಯತ್ಯಾಸ, ಪ್ರಮಾತೃವಿಗೆ ಸಾಕ್ಷಿಗೆ ಏನು ವ್ಯತ್ಯಾಸ? ಅದೇ ಸಾಕ್ಷಿ ಪ್ರಮೇಯ ಸಂಬಂಧವನ್ನು ತನಗೆ ಅಂಟಿಸಿಕೊಂಡರೆ ಪ್ರಮಾತೃವಾಗುತ್ತಾನೆ. ಪ್ರಮೇಯ ಸಂಬಂಧವನ್ನು ಅಂಟಿಸದೆ ಅಂದರೆ ಅರ್ಥವೇನು? ಅಂಟಿಸಿಕೊಳ್ಳದೆ ಅಂದರೆ ಅರ್ಥವೇನು?
ವಸ್ತುವು ಬರಲಿ ಇರಲಿ ಹೋಗಲಿ ತಾನು ಮಾತ್ರ ಅರಿವೇ ಅರಿವು. ಅರಿವಾಗಿರುವುದರಲ್ಲಿ ಬದಲಾವಣೆ ಇಲ್ಲ, ವಸ್ತುವಿಗೆ ಸಂಬಂಧವಿಲ್ಲ. ನೋಡಿ, ಸಾಕ್ಷಿ ವಸ್ತುವೀಗ ಬಂದಿದೆ ಎಂದು ವ್ಯತ್ಯಾಸ ಗೊತ್ತಾಗಲ್ಲ, ಹೋಯಿತು ಎಂದು ವ್ಯತ್ಯಾಸ ಗೊತ್ತಾಗಲ್ಲ. ಬೆಳಕು ಇದೆ ನೋಡಿ, ಒಂದು ಲೈಟ್ ಆನ್ ಮಾಡಿದ್ದೀವಿ, ಆ ಲೈಟ್ನಲ್ಲಿ ಒಂದು ಪುಸ್ತಕ ತಂದಿದ್ದೀವಿ, ಬೆಳಗುತ್ತದೆ. ಪುಸ್ತಕ ತೆಗೆದು ಬಿಟ್ಟಿವಿ, ಬೆಳಗುತ್ತದೆ. ಬೆಳಕಿನಲ್ಲಿ ಏನಾದರೂ ವ್ಯತ್ಯಾಸವ? ವಸ್ತು ಇದೋ ಇಲ್ಲವೋ ಗೊತ್ತಿಲ್ಲ, ಬೆಳಗುವುದೇ ಬೆಳಗುವುದಷ್ಟೇ. ನನ್ನ ಸ್ವರೂಪ ಬೆಳಗುವುದು, ಬೆಳಗಿಸ್ತಾ ಇರ್ತೀನಿ. ಆ ವಸ್ತು ಇದೋ ಇಲ್ಲವೋ, ಎಷ್ಟಿದೆಯೋ ಹೇಗಿದೆಯೋ, ಅದೇನು ವ್ಯತ್ಯಾಸ ಇಲ್ಲ ನಮಗೆ. ಅದು ವಸ್ತುವಿನ ದೃಷ್ಟಿಯೇ ಹೊರತು ಬೆಳಕಿನ ದೃಷ್ಟಿ ಅಲ್ಲ. ಹಾಗೆ ಸಾಕ್ಷಿಗೆ ಪ್ರಮಾತೃತ್ವಿಗೆ ಇದು ವ್ಯತ್ಯಾಸ. ಪ್ರಮಾತೃ ಅಂದರೆ ಯಾವುದನ್ನು ತಿಳಿಯುತ್ತಾನೋ ಆ ತಿಳಿಯಲ್ಪಡುವ ವಸ್ತುವೆ ಜೊತೆಗೆ ಸಂಬದ್ಧನಾಗುತ್ತಾನೆ. ಅಂದರೆ ಏನು? ಹೀ ಗೆಟ್ಸ್ ಇನ್ಫ್ಲೂಯೆನ್ಸ್ಡ್, ಹೀ ಗೆಟ್ಸ್ ಕಲರ್ಡ್ ಬೈ ದ ಆಬ್ಜೆಕ್ಟ್ ಆಫ್ ಅವೇರ್ನೆಸ್. ತನ್ನ ಅರಿವಿನ ವಿಷಯದಿಂದ ಪ್ರಭಾವಿತನಾಗದರೆ, ಅದಕ್ಕೆ ಸಂಬದ್ಧನಾದರೆ, ಪ್ರಭಾವಿತನಾಗುತ್ತಾನೆ ಅಂದರೆ ಅರ್ಥವೇನು? ಹೀ ಬಿಕಮ್ಸ್ ಕ್ವಾಲಿಫೈಡ್, ಹೀ ಬಿಕಮ್ಸ್ ಸಮಥಿಂಗ್ ಸ್ಪೆಷಲ್, ಒಂದು ಎಕ್ಸ್ಟ್ರಾ ಆಗುತ್ತಾನೆ ಏನೋ ಒಂದು ಸಂಬಂಧದಲ್ಲಿ. ಹೇಗೆ ಉದ್ಯೋಗ ಇಲ್ಲದವನು ಉದ್ಯೋಗ ಸಿಕ್ಕಿಬಿಟ್ಟರೆ ಒಂದು ಸ್ಟೇಟಸ್ ಬದಲಾಯಿಸ್ತದಲ್ಲವೇ, ಅವರ ಉತ್ಸಾಹ ಬದಲಾಯಿಸ್ತದೆ, ಧೈರ್ಯ ಬದಲಾಯಿಸ್ತದೆ, ಆಹಾ ಸಂತೋಷ ಬದಲಾಯಿಸ್ತದೆ. ಹಿಂದೆ ಅಯ್ಯೋ ನನಗೆ ಉದ್ಯೋಗ ಇಲ್ಲ ಎಂದು ಬೇಜಾರು ಮಾಡ್ಕೊಳ್ತಿದ್ದ, ಉದ್ಯೋಗ ಸಿಕ್ಕಿದ್ದರೆ ಒಂದು 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 ನೌಕರಿ ಒಂದು ಜಾಬ್ ಸಿಕ್ಕಿದರೆ ಅವ್ರಿಗೇನು ಒಂದು ವ್ಯಕ್ತಿ ಬದಲಾಯಿಸ್ತಾನೆ. ಯಾರಿಗೆ ಉದ್ಯೋಗವೇ ಬೇಕಾಗಿಲ್ಲವೋ, ಯಾರೋ ಬಂದು ಹೇಳಿದ್ದರು ನೀವು ಇಂಥವರು ಎಂದು ಹೆಸರಿಟ್ಟರೆ ಅವ್ರು ನಗುತ್ತಾನೆ. ಆ ಉದ್ಯೋಗ ತನಗೂ ಬೇಕಾಗಿಲ್ಲ, ಉದ್ಯೋಗದಿಂದ ತನ್ನಲ್ಲಿ ವ್ಯತ್ಯಾಸ ಇಲ್ಲ. ತನ್ನಲ್ಲಿ ಯಾವ ಪರಿವರ್ತನೆ ಏಕೆ ಇಲ್ಲ? ಆ ಉದ್ಯೋಗ ತನಗೆ ಇಲ್ಲ, ತನ್ನ ದೃಷ್ಟಿಯ ಇಲ್ಲ. ಫ್ರಮ್ ಹಿಸ್ ಸ್ಟ್ಯಾಂಡ್ ಪಾಯಿಂಟ್ ಇಟ್ ಡಸಂಟ್ ಎಕ್ಸಿಸ್ಟ್ ಫಾರ್ ಹಿಮ್, ಹಿ ರಿಮೇನ್ಸ್ ದ ಸೇಮ್. ತನ್ನ ದೃಷ್ಟಿಗೆ ತಾನು ಹಿಂದಿನವನೇ ಇರುತ್ತಾನೆ, ಈ ಎಕ್ಸ್ಟ್ರಾ ನಮಗೇನಿಲ್ಲವೇ ಇಲ್ಲ. ಉದಾಹರಣೆಗೆ ನೋಡಿ, ಬರ್ತ್ಡೇ, ಒಂದು ವರ್ಷ ಮಗುವಿಗೆ ಬರ್ತ್ಡೇ ಮಾಡಿದ್ದರೆ ಆ ಬರ್ತ್ಡೇ ಮಗುವಿಗೆ ಅಥವಾ ತಾಯಿಗೆ ಹೇಳಿ, ಮಗುಗೇನು ವ್ಯತ್ಯಾಸನೇ ಗೊತ್ತಾಗಲ್ಲ. ಅವ್ರು ಆಟಾಡ್ತಾ ಇರ್ತಾನೆ, ಏನೋ ತಂದಿಟ್ಟರೆ, ಏನೋ ಏನೋ ಕೈಗೆ ಕೊಟ್ಟರೆ ಅದು ನೋಡ್ತಾನೆ, ಅದು ಬಾಯಲ್ಲಿ ಇಟ್ಕೊಳ್ತಾನೆ, ಅದು ಕೆಳಗೆ ಹಾಕ್ಬಿಡ್ತಾನೆ ಅಷ್ಟೇ. ಇವರು ಹೇಳ್ತಾನೆ ಹ್ಯಾಪಿ ಬರ್ತ್ಡೇ ಎಂದು ಎಲ್ಲರನ್ನು ನೋಡ್ತಾನೆ, ಎಲ್ಲ ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನೋ ಆಟ ಅದ ಆಟ ಅಂದ್ಕೊಂಡು ನಗುತ್ತಾನೆ ಅಷ್ಟೇ. ಅವರಿಗೆ ಅದು ಬರ್ತ್ಡೇ ಅಂದರೆ ಏನು ವ್ಯತ್ಯಾಸ ಗೊತ್ತಾಗ್ತದೆ? ಅಂದರೆ ಬರ್ತ್ಡೇ ಎಂಬುವ ಹಬ್ಬದ ಅಧ್ಯಾಸ ತಾಯಿ ಮಿಕ್ಕ ಜನರು ಮಗು ಮೇಲೆ ಅಧ್ಯಾಸ ಮಾಡಿದ್ದರೆ ಅದು ಮಗುವು ತನ್ನ ದೃಷ್ಟಿಗೆ ತಗೊಳ್ತಾ ಇಲ್ಲ. ನನಗೆ ಇವತ್ತು ಬರ್ತ್ಡೇ, ಇವತ್ತು ಜನ್ಮದಿನ ಎಂಬುದು ತನ್ನ ದೃಷ್ಟಿಗಿಲ್ಲ, ತನ್ನ ದೃಷ್ಟಿಗೆ ಏನೋ ಸುಮ್ಮನೆ ಆಟ, ಅದು ಅವರ ದೃಷ್ಟಿಗೆ. ಹಾಗೆ ಪ್ರಮಾತೃವಿಗೆ ಬರ್ತ್ಡೇ ಇರುತ್ತದೆ, ಸಾಕ್ಷಿಗೆ ಬರ್ತ್ಡೇ ಇಲ್ಲ. ಅದಕ್ಕೋಸ್ಕರ ಸನ್ಯಾಸಿಗಳು ಬರ್ತ್ಡೇ ಮಾಡಿಕೊಳ್ಳಲ್ಲ. ಏಕೆ ಏಕೆ ಮಾಡಿಕೊಳ್ಳಲ್ಲ ಅಂದರೆ ಬರ್ತ್ಡೇ ಎಂಬುದೇ ಇಲ್ಲ. ಬರ್ತ್ಡೇ ಮುಖ್ಯ ಮಾತು, ಆ ಮಾತುಗೆ ಅರ್ಥವೇನು? ಆ ಮಾತುಗೆ ಅರ್ಥವಿಲ್ಲ. ಆದ್ದರಿಂದ ಜನ್ಮ ಜನ್ಮದ ಕರ್ಮ ಜನ್ಮದ ಸಂಬಂಧಗಳನ್ನು ಬಿಡಿಸುವುದೇ ಸನ್ಯಾಸ. ಜನ್ಮ ಜನ್ಮದಿಂದ ಆಗುವ ಸ್ಪೆಷಲೈಸೇಷನ್, ಜನ್ಮದ ದೇಶ, ಜನ್ಮದ ಕಾಲ, ಡೇಟ್ ಆಫ್ ಬರ್ತ್, ಜನ್ಮದ ದೇಶ ನಿಮ್ಮ ಊರು, ಜನ್ಮ ಸಂಬಂಧದಿಂದ ಮಿಕ್ಕ ತಾಯಿ ತಂದೆ ಅವರ ನೆಂಟರು ಬಂಧುಗಳು ಅವರೆಲ್ಲವನ್ನು ನಮ್ಮವರು ಎಂದೇನು ನೋಡಲ್ಲ. ಏಕೆ? ಎಲ್ಲರೂ ಇದ್ದಾರೆ ಎಂದು ಎಲ್ಲರ ಇರವು ಮಾತ್ರ ನೋಡುತ್ತಾನೆ, ಆದರೆ ಗುಣಗಳು ಗುಣಗಳಿಂದ ಸಂಬಂಧಗಳು ನೋಡಲ್ಲ. ನೋಡಿ, ಗುಣಗಳು ಕ್ರಿಯೆಗಳು ಸಂಬಂಧಗಳನ್ನು ಬಿಟ್ಟು ಎಲ್ಲರೂ ಇದ್ದಾರೆ, ಇರುವ ಸ್ವರೂಪ ಎಲ್ಲ ಗೊತ್ತಾಗ್ತಾ ಇದೆ, ಅರಿವಿಗೆ ಗೊತ್ತಾಗ್ತಾ ಇದೆ. ಎಲ್ಲ ಅರಿವಿನಲ್ಲಿ ತೋರಿಕೆಗಳೇ ಹೊರತು ಸಂಬಂಧಗಳಲ್ಲ. ಪ್ರಮಾತೃವಿಗೆ ಸಂಬಂಧ ಇರುತ್ತದೆ, ಅರಿವಿಗೆ ಸಂಬಂಧ ಇಲ್ಲಲ್ಲ. ಅರಿವು ಅರಿತುಕೊಳ್ಳುವುದರಿಂದ ಅರಿವಿನಲ್ಲಿ ಏನಾದರೂ ಪರಿವರ್ತನೆ ಆಗುತ್ತದೋ? ಅರಿವು ಅರಿತುಕೊಂಡರೆ ಅರಿವಿನಲ್ಲಿ ವ್ಯತ್ಯಾಸವಾಗಲ್ಲ. ಏಕೆ? ಹಾಗೇ ಇರುತ್ತಾನೆ ಹಿಂದಿನ ಹಾಗೆ. ದೀಪವು ಬೆಳಕು ಬೆಳಗಿಸ್ತಾ ಬೆಳಗೇ ಬೆಳಕು ಬೆಳಗಿಸುತ್ತಾ ಬೆಳಗಿಸುತ್ತಾ ಬೆಳಕೇ ಇರುತ್ತದೆ ಹೊರತು ಯಾವುದನ್ನು ಬೆಳಗಿಸುತ್ತಾ ಇದೆಯೋ ಅದರ ಸಂಬಂಧ ಆ ಬೆಳಕಿನಲ್ಲಿ ಕಂಡು ಬರ್ತದಾ? ಈಗ ಇದು ಪುಸ್ತಕವನ್ನು ಬೆಳಗಿಸಿತು ನೋಡಿ, ಅದರಲ್ಲಿ ಬೆಳಕಿನಲ್ಲಿ ಕಂಡು ಬರ್ತಾ ಇದೆ ಎಂದು ಯಾರಾದರೂ ಹೇಳಬಹುದು? ಅಲ್ಲ ಅಲ್ಲ, ಪುಸ್ತಕ ಅಲ್ಲ, ಇದು ಗೋಡೆಯನ್ನು ಬೆಳಗಿಸ್ತಾ ಇದೆ ನೋಡು, ಆ ಬೆಳಕಿನಲ್ಲೇ ಗೋಡೆಯ ಸಂಬಂಧ ಕಂಡು ಬರ್ತದೆ. ಮರವನ್ನು ಬೆಳಗಿಸ್ತಾ ಇದ್ದರೆ ಮರದ ಸಂಬಂಧ ಆ ಬೆಳಕಿನಲ್ಲಿ ಕಂಡು ಬರ್ತದೆ. ಏನಿಲ್ಲ, ಅದರಲ್ಲಿ ಏನು ವ್ಯತ್ಯಾಸವೇ ಇಲ್ಲ, ಬೆಳಕು ಬೆಳಕೆ. ಹಾಗೆ ಸಾಕ್ಷಿ ಅಂದರೆ ಇಡಿಯ ಎಚ್ಚರ ಅವಸ್ಥೆಯನ್ನು ಬೆಳಗಿಸ್ತಾ ಇರುವ ಸಾಕ್ಷಿಗೆ ಸಂಬಂಧವಿಲ್ಲ. ಅದಕ್ಕೋಸ್ಕರನೇ ಇಡೀ ಅವಸ್ಥ ಎಂದು ಏಕೆ ಹೇಳಿದ್ದೀವಿ? ಇಡೀ ಅವಸ್ಥ ಹೇಳುವುದರಲ್ಲೇ ಸಂಬಂಧವಿಲ್ಲ ಎಂದರ್ಥ.
ಸಂಬಂಧವಿದ್ದರೆ ನಿಮಗೆ ಇಡೀ ಅವಸ್ಥ ಆಗಲ್ಲ, ಅವಸ್ಥ ಒಳಗಿನ ಪ್ರಮಾತೃವಾಗುತ್ತಾನೇ. ಅದು ನೋಡಿ, ಒಂದಾನೊಂದು ವಸ್ತುವಿಗೆ ಪ್ರಮಾತೃವಿಗೆ ಸಂಬಂಧ ಇರುತ್ತದೆ. ಒಂದಾನೊಂದು ವಸ್ತುವನ್ನು ತಿಳಿಯುವವನಾದರೆ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ರೂಪ ಒಂದು ಗುಣ ಹೀಗೆ ಇಂಥದ್ದು ಅಂದರೆ ಪ್ರಮಾತೃವಾಗಿಬಿಟ್ಟ, ಪ್ರಮಾತೃವಿಗೆ ಪ್ರಮೇಯಕ್ಕೆ ಸಂಬಂಧವಾಗಿಬಿಟ್ಟ. ಒಟ್ಟು ಅವಸ್ಥ ಅಂದರೆ ಅರ್ಥವೇನು? ದೇಶಕಾಲ ಇಲ್ಲ, ಇಲ್ಲಿ ಅಲ್ಲಿ ಹೀಗೆ ಹಾಗೆ ಎಂದು ನೋಡಲ್ಲ. ಒಟ್ಟು ಅವಸ್ಥ ನೋಡುವುದಂದ್ರೆ ಏನು? ನೋಡುವವನು ಅರಿವು ಮಾತ್ರವಾಗಿರುವುದು ಅಂದರ್ಥ. ನೋಡಿ, ಒಟ್ಟು ಅವಸ್ಥ ನೋಡುವುದು, ಒಂದಾನೊಂದು ಪದಾರ್ಥ ನೋಡುವುದು, ವ್ಯತ್ಯಾಸ ನೋಡಿ. ಒಂದಾನೊಂದು ಪದಾರ್ಥ ನೋಡುವುದು ಅಂದರೆ ಇದು ಈ ಪದಾರ್ಥ ಎಂದು ಒಂದು ಪ್ರತ್ಯೇಕ ಸಂಬಂಧ ಬಂದುಬಿಡ್ತದೆ. ಒಟ್ಟು ಅವಸ್ಥ ಅಂದರೆ ಅರ್ಥವೇನು? ಆ ಅವಸ್ಥೆಗೆ ನನಗೆ ಸಂಬಂಧವಿಲ್ಲದೆ ನಾನು ಅರಿವು ಮಾತ್ರವಾಗಿರುವುದು ಎಂದರ್ಥ. ಅರಿವು ಮಾತ್ರವಾಗಿದ್ದರೆ ವಸ್ತು ಏನೇ ಆಗಲಿ, ನಮಗೇನು ಅದು ಇದ್ದೋ ಇಲ್ಲವೋ ಹೋಯಿತೋ, ನಮಗೇನು ವ್ಯತ್ಯಾಸವೇ ಇಲ್ಲ. ಅಂದರೆ ವಸ್ತುವಿನ ಸಂಬಂಧ ಬಿಟ್ಟು ಅರಿವಾಗಿರುವುದು ಸಾಕ್ಷಿ. ವಸ್ತುವಿನ ತಿಳಿಯುತ್ತಾ ಯಾವುದನ್ನು ತಿಳಿಯುತ್ತಾ ಇದ್ದೀನಿ, ಯಾವುದನ್ನು ಎಂದು ತಿಳಿಯಲ್ಪಡುವ ವಸ್ತು ಮೇಲೆ ಅಟೆನ್ಷನ್ ಇಟ್ಟರೆ, ಸ್ಪೆಷಲ್ ಗುಣ ಕಂಡು ಬಂದರೆ ವಸ್ತುವಿಗೆ ಸಂಬಂಧ ಅಂದರೆ ನಾನು ಪ್ರಮಾತೃವಾಗಿ ಬಿಡ್ತೀನಿ. ಅದು ಆದ್ದರಿಂದ ಒಟ್ಟು ಅವಸ್ಥೆಯನ್ನು ನೋಡುವುದು ಅಂದರೆ ಆ ಒಟ್ಟು ಎಂಬ ಮಾತುಕೆ ಸಿಕ್ಕಾಕ್ಕೊಂಡು ಒಂದು ಬ್ರಾಡ್ ಎಂದು ಎಲ್ಲ ಪದಾರ್ಥಗಳನ್ನು ಸೇರಿಸುವುದರಲ್ಲಿ ಸಿಕ್ಕಾಕ್ಕೊಂಡರು. ಒಟ್ಟು ಅಂದರೆ ಅರ್ಥವೇನು? ಈ ಪದಾರ್ಥಗಳೆಲ್ಲ ಸೇರಿಸಿ ಪದಾರ್ಥಗಳ ಒಟ್ಟು ಅಂದರೆ ಪದಾರ್ಥ ಮೇಲೇ ದೃಷ್ಟಿ ಇಡ್ತಾ ಇದ್ದಾರೆ, ತನ್ನನ್ನು ಪ್ರಮಾತೃವಾಗಿಟ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಮತ್ತೆ ಒಟ್ಟು ಅವಸ್ಥೆ ನೋಡುವುದಂದರೆ ಪದಾರ್ಥಗಳ ಒಟ್ಟು ಸೇರಿಸುವುದು ಅಂದರೆ ಮತ್ತೆ ದೃಷ್ಟಿ ಪದಾರ್ಥ ಮೇಲೆ ಇಟ್ಕೊಂಡರು. ಅದರಿಂದ ಏನಾಗ್ತಾ ಇದೆ? ಪ್ರಮಾತೃ ಹಾಗೆ ಇದ್ದು ಬಿಡ್ತಾ ಇದ್ದಾನೆ. ಒಟ್ಟು ಅವಸ್ಥೆ ಅಂದರೆ ಪದಾರ್ಥಗಳ ಸೇರಿಸುವುದರಲ್ಲಿ ಏನಾಗುತ್ತದೆ? ಪದಾರ್ಥದ ವಿಶೇಷ ಗುಣಗಳು ಹೋಗುತ್ತವೆ, ಪದಾರ್ಥದ ದೇಶ ಹೋಗುತ್ತದೆ. ನೋಡಿ, ಒಂದೊಂದು ಪದಾರ್ಥ ನೋಡಿದ್ದರೆ ಒಂದು ದೇಶದಲ್ಲೇ ಕಂಡು ಬರ್ತದೆ. ಎಲ್ಲ ಪದಾರ್ಥಗಳನ್ನು ಸೇರಿಸಿದ್ದರೆ ಏನಾದರೂ ದೇಶ ಕಂಡು ಬರ್ತದ? ಆಲ್ ಸ್ಪೇಸ್ ಬಿಕಮ್ಸ್ ಒನ್. ಅಂದರೆ ದೇಶ ಭೇದವೇ ಇಲ್ಲ, ಆ ದೇಶ ಈ ದೇಶ ದೇಶ ಭೇದ ಇಲ್ಲ, ಆಲ್ ಆಕಾಶನೇ ಹೋಗಿಬಿಡ್ತದೆ. ಕಾಲ, ಹಿಂದಿನ ವಸ್ತುವು ಈಗಿನ ವಸ್ತುವು ಇಷ್ಟೊತ್ತು ಅಷ್ಟೊತ್ತು ಕಾಲಬುದ್ಧಿ ಹೋಗಿಬಿಡ್ತದೆ ಅಲ್ಲವೇ ಒಟ್ಟವಸ್ಥ ನೋಡುವಾಗ. ಏಕೆಂದರೆ ಪದಾರ್ಥಗಳಲ್ಲೇ ಕಾಲ ಸಂಬಂಧ. ಪದಾರ್ಥಗಳು ನೋಡುವಾಗ ನೋಡುವವನು ಒಂದಾನೊಂದು ಜಾಗದಲ್ಲಿದ್ದೇ ನೋಡಬೇಕು. ನೋಡಿ, ಒಂದು ವಸ್ತುವನ್ನು ನೋಡಬೇಕಾದರೆ ಅವಸ್ಥ ಒಳಗೆ ಇದ್ದುಕೊಂಡು ಒಂದಾನೊಂದು ವಸ್ತುವನ್ನು ನೋಡಬೇಕಾದರೆ ನೋಡುವವನು ಒಂದು ದೇಶದಲ್ಲೇ ಇರುತ್ತಾನೆ. ಏಕೆ? ತಾನು ದೇಹವಾಗಿರುತ್ತಾನೆ. ತಾನು ದೇಹವಾಗಿದ್ದು ಇಂದ್ರಿಯಗಳಾಗಿದ್ದು ಒಂದು ದೇಶದಲ್ಲಿದ್ದು ವಸ್ತು ನೋಡ್ತಾನೆ. ಅದರಿಂದ ಏನಾಗುತ್ತದೆ? ಅವನು ಪ್ರಮಾತೃವೇ ಆಗಿಬಿಡ್ತಾನೆ. ಆದ್ದರಿಂದ ಒಂದಾನೊಂದು ವಸ್ತುವನ್ನು ನೋಡುವಾಗ ಆ ವಸ್ತುವು ದೇಶದಲ್ಲಿ ಕಾಲದಲ್ಲಿ ಹೀಗಿದೆ ಹಾಗಿದೆ ಎಂದು ಗುಣಗಳು, ದೇಶ ಕಾಲ ಗುಣಗಳು ಈ ಮೂರು ಸೇರಿಸಿದರೆ ಸಂಬಂಧ ಬಂದೇ ಬಿಡ್ತದೆ. ನೋಡಿ, ದೇಶ ಇಟ್ಕೊಳ್ಳುವುದೇ ಸಂಬಂಧ. ದೇಶದಲ್ಲಿರುವ ವಸ್ತುವನ್ನು ನೋಡುವುದರಿಂದ ಸಂಬಂಧ ಹುಟ್ಟುತ್ತದೆ ಅಂದರೆ ಅರ್ಥವೇನು? ದೇಶವೇ ಸಂಬಂಧ, ಕಾಲವೇ ಸಂಬಂಧ ಅಲ್ಲವೇ? ದೇಶವೇ ಸಂಬಂಧ, ಕಾಲವೇ ಸಂಬಂಧ, ವಸ್ತುವಿನ ಗುಣಗಳೇ ಸಂಬಂಧ. ಇಂಥ ಗುಣ ಇದೆ ಅಂದರೆ ಏನು? ಆ ಗುಣವನ್ನೇ ನೋಡುವುದರಿಂದ ನೀನು ಆ ಗುಣ ಮಾತ್ರ ನೋಡುವವನಾಗಿದ್ದೇನೆ, ಪ್ರಮಾತೃ ಪ್ರಮೇಯ ಸಂಬಂಧ ಬಂತು. ನಿಮಗೆ ವಸ್ತುಗಳೆಲ್ಲ ಒಟ್ಟು ಸೇರಿಸುವುದು ಅಂದರೆ ಅರ್ಥವೇನು? ದೇಶ ಬಿಡು, ಕಾಲ ಬಿಡು ಅಂದರೆ ಅದು ಎಷ್ಟೊತ್ತು ನೋಡ್ತಾ ಇದ್ದೀನಿ, ಹಿಂದಿನದು ಮುಂದಿನದು ಎಂದು ಕಾಲ ಸಂಬಂಧ ಹೋಯಿತು. ಹಿಂದಿನ ವಸ್ತು ಮುಂದಿನ ವಸ್ತು ಎಲ್ಲ ಸೇರಿಸಿ ಒಟ್ಟಾಗೆ ನೋಡ್ತಾ ಇದ್ದೀನಿ. ಹಿಂದಿನ ವಸ್ತು ಮುಂದಿನ ವಸ್ತು ಒಟ್ಟು ನೋಡುವುದರಿಂದ ಕಾಲದ ಕ್ರಮ ಹೋಯಿತು, ಕ್ರಮ ಸಂಬಂಧ ಹೋಯಿತು, ಅದು ಎಷ್ಟೊತ್ತಿದೆ ಎಂಬುದು ಹೋಯಿತು. ಈಗ ವಸ್ತುವಿನ ಗುಣಗಳಲ್ಲಿ ವ್ಯತ್ಯಾಸ, ಎಲ್ಲ ಗುಣಗಳು ಎಲ್ಲ ವಸ್ತುಗಳನ್ನು ಸೇರಿಸಿಬಿಟ್ಟರೆ ಆ ವಸ್ತುಕ್ಕೆ ಈ ವಸ್ತುಗೆ ವ್ಯತ್ಯಾಸ ಏನು ಕಂಡು ಬರ್ತದೆ? ನೀವು ಗೋಡೆ, ಪುಸ್ತಕ, ಮನುಷ್ಯ, ಮರ ಎಲ್ಲ ಸೇರಿಸಿಬಿಟ್ಟು ನೋಡಿ. ವಸ್ತುವಿಗೆ ಅಂದರೆ ಮರ, ಗೋಡೆ, ಪುಸ್ತಕ ಸೇರಿಸಿಬಿಟ್ಟರೆ ಮರ ಮರವಾಗಿ, ಗೋಡೆ ಗೋಡೆಯಾಗಿ, ಪುಸ್ತಕ ಪುಸ್ತಕವಾಗಿ, ಬಿಡಿಯಾಗಿ ಕಂಡು ಬರ್ತದೆ. ಮೂರು ವಸ್ತುಗಳನ್ನು ಸೇರಿಸಿ ನೋಡಿದರೆ, ಮೂರು ವಸ್ತುಗಳನ್ನು ಸೇರಿಸಿ ನೋಡುವುದಂದರೆ ಮೂರು ಇಲ್ಲ ಎಂದು ಅರ್ಥ ಅಷ್ಟೇ. ಪ್ರಪಂಚವನ್ನು ಒಟ್ಟಾಗಿ ನೋಡುವುದು ಹೇಗೆ? ಈಗ ಪ್ರಶ್ನೆ ಮಾಡ್ತಾರೆ. ಒಟ್ಟಾಗಿ ನೋಡುವುದಂದರೆ ಮೂರು ವಸ್ತುಗಳನ್ನು ಸೇರಿಸಿ ನೋಡಿ, ನಿಮಗೆ ಮರ ಕಂಡು ಬರ್ತದೆ, ಗೋಡೆ ಕಂಡು ಬರ್ತದೆ, ಪುಸ್ತಕ ಕಂಡು ಬರ್ತದೆ, ಮನುಷ್ಯ ಕಂಡು ಬರ್ತಾನೆ. ಅಂದರೆ ಒಂದೊಂದು ವಸ್ತು ಬಿಡಿಬಿಡಿಯಾಗೇ ಕಂಡು ಬರಲ್ಲ ಅಂದರೆ ಏನು? ಹೋಲ್ ಥಿಂಗ್ ಇಸ್ ಒನ್ ಪ್ರತ್ಯಯ. ಒನ್ ಪ್ರತ್ಯಯ ಅಂದರೆ ನೋಡುವವನು ಎಲ್ಲಿರುತ್ತಾನೆ? ಒಂದು ದೇಶ ಸಂಬಂಧದಲ್ಲಿರಲ್ಲ, ಕಾಲ ಸಂಬಂಧದಲ್ಲಿರಲ್ಲ, ವಸ್ತು ಸಂಬಂಧದಲ್ಲಿರಲ್ಲ. ಒಟ್ಟು ಅವಸ್ಥ ಅಂದರೆ ಅರಿವಾಗಿ ಉಳಿಯುತ್ತಾನೆ. ಅದು ನೋಡಿ ಎಷ್ಟು ಚೆನ್ನಾಗಿದೆಯಾ.
ಆದ್ದರಿಂದ ವೇದಾಂತ ವಿಚಾರದಲ್ಲೇ ವೇದಾಂತದ ಮಾಧುರ್ಯ, ಮೇರ ವೇದಾಂತದ ಸ್ವಾರಸ್ಯ. ಕಾನ್ಸೆಪ್ಟಿನಲ್ಲಿ ಆ ಸ್ವಾರಸ್ಯವೇ ಇಲ್ಲ. ಕಾನ್ಸೆಪ್ಟಾಗಿ ಇಟ್ಕೊಂಡರೆ ಎಲ್ಲ ಕಾನ್ಸೆಪ್ಟ್ಗಳು ಒಂದೇ. ನೀವು ಬ್ರಹ್ಮ ಕಾನ್ಸೆಪ್ಟು, ಅಜ್ಞಾನ ಕಾನ್ಸೆಪ್ಟು, ಜ್ಞಾನ ಕಾನ್ಸೆಪ್ಟು, ಜಗತ್ತು ಸಂಸಾರ ಇಸ್ ಅ ಕಾನ್ಸೆಪ್ಟು, ಬ್ರಹ್ಮ ಇಸ್ ಅ ಕಾನ್ಸೆಪ್ಟು, ಕಾನ್ಸೆಪ್ಟು ಕಾನ್ಸೆಪ್ಟ್ನಲ್ಲಿ ಏನು ವ್ಯತ್ಯಾಸ ಆಗುತ್ತದೆ? ಸಂಸಾರ ಕಾನ್ಸೆಪ್ಟು, ಪರಮಾತ್ಮ ಕಾನ್ಸೆಪ್ಟು ಒಂದೇ ಆಗುತ್ತದೆ. ಏಕೆ? ಕಾನ್ಸೆಪ್ಟ್ ಎರಡು ಥಾಟ್ಗಳೇ. ಥಾಟ್ಗಳಲ್ಲಿ ಏನು ವ್ಯತ್ಯಾಸ? ವಿಚಾರ ಮಾಡಿ ಅನುಭವದಲ್ಲಿದ್ದಲೇ ಪ್ರಮಾತೃತ್ವ, ಪ್ರಮಾತೃತ್ವ ಕಾನ್ಸೆಪ್ಟ್ಗೆ ಸಾಕ್ಷಿ ಕಾನ್ಸೆಪ್ಟು ಎರಡು ಕಾನ್ಸೆಪ್ಟ್ಗಳಾಗಿ ತಿಳ್ಕೊಂಡರೆ ನಿಮ್ಮಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತದೆ? ಆಗಲ್ಲ. ಆದರೆ ಪ್ರಮಾತೃತ್ವ ಅನುಭವ, ಸಾಕ್ಷಿ ಅನುಭವ, ವಿಚಾರದಲ್ಲಿ ಏನಾಗುತ್ತದೆ? ಪ್ರಮಾತೃತ್ವ ಅನುಭವ, ಸಾಕ್ಷಿ ಅನುಭವ, ಅನುಭವದಲ್ಲೇ ವ್ಯತ್ಯಾಸ ಆಗುತ್ತದೆ. ನಿಮಗೆ ಪ್ರಮಾತೃತ್ವ ಬಿಟ್ಟು ಬಿಡುತ್ತದೆ. ಯು ಆರ್ ಎ ಫ್ರೀ ಪರ್ಸನ್. ಹಾಗೆ ವಿಚಾರದಲ್ಲೇ ವೇದಾಂತ ಇದೆ. ಕಾನ್ಸೆಪ್ಟಿನಲ್ಲಿ ವೇದಾಂತವೇ ಇಲ್ಲ. ಕಾನ್ಸೆಪ್ಟಿನಲ್ಲಿ ವೇದಾಂತವೇ ಇಲ್ಲ. ಕಾನ್ಸೆಪ್ಟ್ ಲೌಕಿಕ ವಿದ್ಯೆ ಆಗುತ್ತದೆ. ಅದಕ್ಕೋಸ್ಕರ ವೇದಾಂತವನ್ನು ಕಾನ್ಸೆಪ್ಟ್ ಆಗಿ ಓದುವುದು ಲೌಕಿಕ ವಿದ್ಯೆ, ಅನುಭವದಲ್ಲಿ ವಿಚಾರವಾಗಿ ನೋಡುವುದೇ ವೇದಾಂತ. ಅದು ನೋಡಿ, ನಮ್ಮ ಜನರು, ನಮ್ಮ ಗುರುಗಳು, ನಮ್ಮ ಋಷಿಗಳು, ನಮ್ಮ ಮಹನೀಯರೆಲ್ಲ, ಪೂರ್ವಜರು ಎಷ್ಟು ಸ್ಪಷ್ಟವಾಗಿ ವಿಚಾರ ಮಾಡಿದ್ದಾರೆ ನೋಡಿ. ಆದ್ದರಿಂದ ಈ ಸಾಕ್ಷಿ ಒಟ್ಟು ಅವಸ್ಥೆಯನ್ನು ನೋಡುವವನು ಯಾವ ಅರಿವಾಗಿದ್ದಾನೋ, ಆ ಅವಸ್ಥೆ ಇದ್ದೋ ಇಲ್ಲವೋ ನಮಗೆ ವ್ಯತ್ಯಾಸವಿಲ್ಲ. ನಾನು ಅರಿವಾಗಿದ್ದೇನೆ, ಅವಸ್ಥೆ ಹೋಯ್ತಂತೆ, ಆಯಿತು ಹೋಗಲಿ, ನಮಗೇನು, ನಾನು ಮಾತ್ರ ಅರಿವೇ ಆಗಿದ್ದೇನೆ. ಕನಸು ಬಂತಂತೆ, ಆಯಿತು, ಓಹೋ ಬಂತಾ, ಆಯಿತು, ಹೋಯ್ತಂತೆ, ಹೋಯ್ತು. ಕನಸು ಬಂತೋ ಹೋಯ್ತೋ ವ್ಯತ್ಯಾಸ ಇಲ್ಲ, ಎಚ್ಚರ ಬಂತೋ ಹೋಯ್ತೋ ವ್ಯತ್ಯಾಸ ಇಲ್ಲ. ಏಕೆ? ನಾನು ಅರಿವೇ ಆಗಿದ್ದೇನೆ. ಸಾಕ್ಷಿ, ಅಂಥ ಸಾಕ್ಷಿ, ಕನಸು ಹೋಯಿತು, ಎಚ್ಚರ ಹೋಯಿತು, ಎರಡು ಹೋದಾಗ ಏನಾಯಿತು? ಏನಿಲ್ಲವಂತೆ. ಅದಕ್ಕೆ ಸುಷುಪ್ತಿ ಹೇಳಿದರು, ಆಯಿತು ನಮಗೇನು, ನಾನು ಮಾತ್ರ ಅರಿವೆ. ಹೀಗೆ ಅರಿವು ಎಚ್ಚರದಲ್ಲೇ ಇರಲಿ, ಕನಸಿನಲ್ಲೇ ಇರಲಿ, ಸುಷುಪ್ತಿಯಲ್ಲೇ ಇರಲಿ, ಇಲ್ಲಿ ನೋಡಿ, ಇರಲಿ ಎಂದು ಮಾತಿಟ್ಟುಕೊಂಡು ನೀವು ಅವಸ್ಥೆಗೆ ಸಿಕ್ಕಾಕೊಂಡಿದೆ ಎಂದು ನೋಡ್ತಾ ಇದ್ದೀರಿ. ಹಾಗಲ್ಲ. ಅಂದರೆ ಅವಸ್ಥಾ ದೃಷ್ಟಿಯ ಅವಸ್ಥೆ ಇರಲಿ, ಸಾಕ್ಷಿ ದೃಷ್ಟಿಯ ಇರುವುದು, ಸಾಕ್ಷಿ ದೃಷ್ಟಿಯ ಅವಸ್ಥೆ ಇದೆಯೋ ಅವಸ್ಥೆ ಇಲ್ಲವೋ ವ್ಯತ್ಯಾಸವೇ ಗೊತ್ತಾಗಲ್ಲ. ಅರಿವೇ ಅರಿವು ಅಲ್ಲ. ಅದರಿಂದ ಅವಸ್ಥೆಯೇ ಇರಲಿ, ಎಚ್ಚರವೇ ಇರಲಿ, ಕನಸೇ ಇರಲಿ, ಸಾಕ್ಷಿ ಎಚ್ಚರದಲ್ಲೇ ಇರಲಿ, ಈ ಮಾತು ಸ್ವಲ್ಪ ತಪ್ಪಾಗಿ ತಿಳಿಯುವಕ್ಕೆ ಅವಕಾಶ ಕೊಡ್ತದೆ. ಸಾಕ್ಷಿ ಅವಸ್ಥೆಯಲ್ಲಿರಲಿ ಅಂದರೆ ಸಾಕ್ಷಿ ಅವಸ್ಥೆಯಲ್ಲಿರುತ್ತದೆ, ಸಾಕ್ಷಿ ಸಾಕ್ಷಿಯಾಗಿರುತ್ತದೆ. ಅವಸ್ಥ ದೃಷ್ಟಿಯ ಅವಸ್ಥೆ ಬಂದಂತೆ ಅನಿಸುತ್ತದೆ. ಅದು ನೋಡಿ, ಎಚ್ಚರವನ್ನು ಬೆಳಗಿಸ್ತಾ ಇರಲಿ ಅಂದರೆ ಎಚ್ಚರವನ್ನು ಬೆಳಗಿಸ್ತಾ ಇರಲಿ ಅಂದರೆ ತನ್ನ ಬೆಳಕಿನಲ್ಲಿ ಎಚ್ಚರ ಇದ್ದಂತೆ. ಅದು ನೋಡಿ, ತಾನು ಬೆಳಕೇ ಆಗಿರುತ್ತಾನೆ. ಓಕೆ, ತಾನು ಬೆಳಕಾಗಿರುವ ತನಗೆ ಓಹೋ ಆ ಬೆಳಗಿಸುವುದು, ಬೆಳಗಿಸಲ್ಪಡುವುದು ಎಚ್ಚರ ಅಂತೆ. ಆಗಲಿ, ನಮಗೇನು ವ್ಯತ್ಯಾಸ ಇಲ್ಲ, ನಾನು ಬೆಳಕೆ. ಹಾಗೆ ಎಚ್ಚರವನ್ನೇ ಬೆಳಗಿಸಲಿ ಅಂದರೆ ಬೆಳಕೇ ಆಗಿರಲಿ, ಕನಸನ್ನೇ ಬೆಳಗಿಸಲಿ ಅಂದರೆ ಬೆಳಕೇ ಆಗಿರುತ್ತದೆ, ಸುಷುಪ್ತಿಯಲ್ಲಿ ಬೆಳಕೇ ಆಗಿರುತ್ತದೆ. ಹೀಗೆ ನಿರಂತರವಾಗಿ ಎಚ್ಚರದಲ್ಲೇ ಇರಲಿ, ಕನಸಿನಲ್ಲೇ ಇರಲಿ, ಸುಷುಪ್ತಿಯಲ್ಲೇ ಇರಲಿ, ಅಂದರೆ ಏನು, ಬರುವುದು ಏನೇ ಇರಲಿ, ಹೋಗುವುದು ಏನೇ ಇರಲಿ, ತಾನು ಮಾತ್ರ ಬೆಳಕಾಗಿದ್ದವನಿಗೆ ಏನು ವ್ಯತ್ಯಾಸ ಇರಲ್ಲವಲ್ಲ. ಹಾಂ, ಶಿಷ್ಯನ ಪ್ರಶ್ನೆ ನೋಡಿ, ಯದಿ ಏಕ ಏವ ಸಾಕ್ಷಿ ಚಿತ್ ಸ್ವರೂಪ. ಆ ಒಂದು ಮಾತಿನಲ್ಲಿ ಇಷ್ಟು ಸೂಕ್ಷ್ಮಾರ್ಥ ಇದೆ ನೋಡಿ. ಸೂಕ್ಷ್ಮಾರ್ಥ ಅಂದರೆ ಅನುಭವಾರ್ಥ ಅಷ್ಟೇ. ಯದಿ ಏಕ ಏವ ಸಾಕ್ಷಿ ಚಿತ್ ಸ್ವರೂಪ ಸರ್ವತ್ರ, ಇದು ಶಿಷ್ಯನ ಪ್ರಶ್ನವೇ, ಪ್ರಶ್ನವನ್ನೇ ಮಾಡ್ತಾ ಇದ್ದೀನಿ. ಕಥಂತರಿ ಭಗವಾನ್ ತತ್ರ ಆತ್ಮನಃ ಸುಷುಪ್ತೆ ಅಜ್ಞತ್ವಂ. ಅದೇ ಸಾಕ್ಷಿ ಅಂದರೆ ಎಚ್ಚರದಲ್ಲಿ ಯಾವ ಅರಿವಾಗಿದ್ದಾನೋ, ಅರಿವಾಗಿರುವುದು ಬಿಟ್ಟಿಲ್ಲ ಕನಸನ್ನು ಬೆಳಗುವಾಗ, ಅರಿಯುವಾಗ. ಹಾಗೆ ಅದೇ ಅರಿವು ಸುಷುಪ್ತಿಯಲ್ಲಿರುವಾಗ ಅವಸ್ಥೆಗಳು ಬಿಟ್ಟು ಹೋಯಿತು, ಏನಿಲ್ಲ ಎಂದು ಗೊತ್ತಾಗ್ತಾ ಇದೆ. ಅಂದರೆ ಅರಿವು ಅರಿವಾಗಿರುತ್ತಾನಲ್ಲ, ಅಂಥ ಅರಿವಿನ ರೂಪ ಸಾಕ್ಷಿಯನ್ನು ನೀವು ಸುಷುಪ್ತಿಯಲ್ಲಿ ಅಜ್ಞಾನಿ ಏನು ಗೊತ್ತಿಲ್ಲ ಎಂದು ಏಕೆ ಹೇಳಿದ್ದೀರಿ? ಓ, ಒಳ್ಳೆಯ ಪ್ರಶ್ನೆ ನೋಡಿ. ಶಿಷ್ಯನು ಎಷ್ಟು ಚೆನ್ನಾಗಿ ವಿಚಾರ ಮಾಡ್ತಾ ಇದ್ದಾನೆ, ಶಿಷ್ಯ ಬುದ್ಧಿ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ, ಚೆನ್ನಾಗಿ ವಿಚಾರ ಮಾಡ್ತಾ ಇದ್ದಾನೆ. ಅದರಿಂದ ಕಥಂ ತರ್ಹಿ ಭಗವನ್ ತತ್ರ ಆತ್ಮನಃ ಸುಷುಪ್ತೆ ಅಜ್ಞತ್ವಂ. ಸುಷುಪ್ತಿಯಲ್ಲಿ ಅಜ್ಞಾನಿ ಎಂದು ಹೇಗೆ ಹೇಳ್ತೀವಿ, ಅಜ್ಞಾನವಿದೆ ಎಂದು ಹೇಗೆ ಹೇಳ್ತೀವಿ? ಹಾಂ, ನಹಿ ತತ್ರ, ಏಕಂದರೆ ಏಕಪ್ಪ ಸುಷುಪ್ತಿಯಲ್ಲಿ ಅಜ್ಞಾನ ಇರಬಾರದು ಎಂದು ನಿಮಗೆ ಏಕೆ ಅನಿಸುತ್ತಾ ಇದೆ? ಅಜ್ಞಾನವಿಲ್ಲ ಎಂದು ನಿಮಗೆ ಏಕೆ ಅನಿಸುತ್ತಾ ಇದೆ? ಏಕೆಂದರೆ ನಹಿ ತತ್ರ ಕಿಂಚಿತ್ ಜ್ಞಾಯತೆ ಕೇನಾಪಿ, ಅಲ್ಲಿ ಏನು ನಮಗೆ ಗೊತ್ತೇ ಆಗ್ತಾ ಇಲ್ಲ. ಅಂದರೆ ನಮಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ಅರ್ಥವೇನು? ಇಲ್ಲಿ ನೋಡಿ, ನಮಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ಅಜ್ಞಾನ ಅಂದಲ್ಲ, ನಮಗೆ
ಗೊತ್ತಿಲ್ಲ ಎಂಬುದು ಗೊತ್ತಿದೆ ಎಂಬುದು ಎರಡೂ ಗೊತ್ತಾಗ್ತಾ ಇಲ್ಲ. ಆ ಅರ್ಥದಲ್ಲಿ ನೋಡಿ ಆ ಶಿಷ್ಯನ ಪ್ರಶ್ನೆ ನೋಡಿ, ಸುಷುಪ್ತಿಯಲ್ಲಿ ಅಜ್ಞಾನವು ಹೇಗಿರುತ್ತದೆ ಎಂದು ಪ್ರಶ್ನೆ ಮಾಡಿ, ಸುಷುಪ್ತಿಯಲ್ಲಿ ಏನೋ ಗೊತ್ತಾಗುವುದೋ ಏನೋ ಗೊತ್ತಿಲ್ಲ ಎಂಬುದೋ ಎರಡೂ ಇಲ್ಲ ಅಲ್ಲವೇ. ಏನು ಗೊತ್ತಾಗುವುದೂ ಇಲ್ಲ, ಗೊತ್ತಾಗುವುದೂ ಇಲ್ಲ, ಗೊತ್ತಾಗ್ತಾ ಇಲ್ಲ ಎಂಬುದಿಲ್ಲ. ಅಜ್ಞಾನವಿರಬೇಕಂದರೆ ಸ್ವಲ್ಪ ಗೊತ್ತಾದರೆ ಓ ಮಿಕ್ಕದು ಗೊತ್ತಿಲ್ಲ ಎಂದು ಹೇಳಬಹುದು. ಓ ಲೌಕಿಕ ದೃಷ್ಟಿಯ ನೋಡಿ, ಏನು ಗೊತ್ತಿಲ್ಲ ಅಂದರೆ ಅರ್ಥವೇನು? ಯಾವುದೋ ಸ್ವಲ್ಪ ಗೊತ್ತಿದ್ದು ಮಿಕ್ಕದು ಗೊತ್ತಿಲ್ಲ ಅಂದರೆ ಅಜ್ಞಾನ ಆಗುತ್ತದೆ ಅಲ್ಲ. ಯಾವುದೇ ಸ್ವಲ್ಪ ಗೊತ್ತಿಲ್ಲ ಎಂಬುದು ಅಜ್ಞಾನವಿರಬೇಕಂದರೆ ಸ್ವಲ್ಪ ಜ್ಞಾನ ಇರಬೇಕು. ಸ್ವಲ್ಪ ಜ್ಞಾನವಿದ್ದರೆ ಮಿಕ್ಕದು ಅಜ್ಞಾನ ಎಂದಿರುತ್ತದೆ. ಜ್ಞಾನವಿಲ್ಲದ ಕೇವಲ ಜ್ಞಾನ ಎಲ್ಲಿಯೋ ಇರಲ್ಲ. ಇದು ಮೂಲವಿದ್ಯಾನಿರಾಸದ ಎರಡನೇ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ದಾರೆ. ಅಜ್ಞಾನವು ಭಾವರೂಪವಲ್ಲ ಎಂದು ಪ್ರಾರಂಭದಲ್ಲೇ ಒಂದು ಒಳ್ಳೆಯ ಚರ್ಚೆ, ಅದು ಸ್ವಲ್ಪ ಮಾಡಿದ್ದೇವೆ ನಾವೆನಿಸುತ್ತದೆ. ಅದು ಸ್ವಲ್ಪ ಕಠಿಣವಾಗ್ತಾ ಇದೆ ಎಂದು ಬಿಟ್ಟು ಬಿಟ್ಟಿದ್ದೇವೆ. ಮುಂದೆ ಹೇಳ್ತೀವಿ, ಮುಂದೆ ಹೇಳ್ತೀವಿ. ನೋಡಿ, ನಿಮಗೆ ಯಾವುದೋ ನಿಮಗೆ ರಷ್ಯಾ ಭಾಷೆ ಗೊತ್ತಾ ಅಂದರೆ ಹೇಳಿದ್ದರೆ ನೀವೇನು ಹೇಳ್ತೀರಿ? ಓಹೋ, ರಷ್ಯಾ ಎಂಬುದು ಏನೋ ಒಂದು ಭಾಷೆ ಎಂದು ಇಷ್ಟು ಮಾತ್ರ ಗೊತ್ತು, ಅದರಿಂದ ಗೊತ್ತಿಲ್ಲ ಎಂದು ಹೇಳ್ತೀವಿ ಅಲ್ಲವೇ. ಇಲ್ಲದಿದ್ದರೆ ಎಕ್ಸ್ ಗೊತ್ತಾ ಎಂದು ಯಾರಾದರೂ ಕೇಳಿದರೆ, ಎಕ್ಸ್ ಗೊತ್ತಾ ಅಂದರೆ ಎಕ್ಸ್ ಅಂದರೆ ಏನು ಅಂದರೆ ಏನಿಲ್ಲ ಹೇಳು, ನಂತರ ಹೇಳ್ತೀನಿ, ನಿಮ್ಗೆ ಗೊತ್ತಾ ಮೊದಲು ಹೇಳೋದು. ಎಕ್ಸ್ ಅಂದರೆ ಏನೋ ಇಲ್ಲದಿದ್ದರೆ ಗೊತ್ತೋ ಗೊತ್ತಿಲ್ಲವೋ ಹೇಗೆ ಹೇಳಲಿ ನಾನು ಅಲ್ಲವೇ. ಈ ಪ್ರಶ್ನೆ ನೋಡಿ, ಗೊತ್ತಿಲ್ಲ ಎಂಬುದು ಅಜ್ಞಾನಕ್ಕೆ ಸ್ವಲ್ಪ ಬೇಸಿಕ್ ಜ್ಞಾನ ಬೇಕಾ ಅಲ್ಲವ ನೋಡಿ. ಬೇಸಿಕ್ ಬೇಸಿಕ್ ಅಂದರೆ ಏನು? ಸ್ವಲ್ಪ ಸಾಮಾನ್ಯ ಜ್ಞಾನ ಅಂದರೆ ಏನು? ಸಮಥಿಂಗ್ ಅಂಥದ್ದಿದೆ ಎಂಬುದೇ ಗೊತ್ತಿಲ್ಲದಿದ್ದರೆ ಅದು ಗೊತ್ತಾ ಇಲ್ಲವೋ ಅಜ್ಞಾನವೋ ಜ್ಞಾನವೋ ಹೇಳೋಕ್ಕಾಗ್ತದೆ? ಇವನ ಅಜ್ಞಾನ ಎಂದು ಹೇಳುವುದಕ್ಕೆ ಸ್ವಲ್ಪ ಬೇಸಿಕ್ ಇರಬೇಕು, ಸಾಮಾನ್ಯ ಜ್ಞಾನ. ಸಂಸ್ಕೃತದಲ್ಲಿ ಸಾಮಾನ್ಯ ಜ್ಞಾನವಿದ್ದರೆ ಅಜ್ಞಾನವು ಯಾವಾಗಲೂ ವಿಶೇಷ ಜ್ಞಾನ ಕುರಿತೇ ಅಜ್ಞಾನ ಇರುತ್ತದೆ. ವಿಶೇಷ ಜ್ಞಾನವಿಲ್ಲವಿರುವುದನ್ನೇ ಅಜ್ಞಾನ ಹೇಳ್ತೀವಿ. ಇದು ಸ್ವಾಮೀಜಿ ಭಾವರೂಪ ವಿದ್ಯಾ ಮೂಲಾವಿದ್ಯೆಯನ್ನು ಖಂಡಿಸುವುದಕ್ಕೆ ಮಾಡಿರುವ ಬೇಸಿಕ್ ಕಾಮನ್ ಸೆನ್ಸ್ ಆರ್ಗ್ಯುಮೆಂಟ್, ಸಿಂಪಲ್ ಆರ್ಗ್ಯುಮೆಂಟ್. ಇದು ಏನೆಂದರೆ, ಯಾವುದೇ ಗೊತ್ತಿಲ್ಲ ಎಂದು ಹೇಳಬೇಕಂದರೆ ಅಂಥದ್ದಿದೆ ಎಂಬುದು ಏನೋ ಒಂದು ಸಾಮಾನ್ಯ ಜ್ಞಾನ ಇರಬೇಕು. ಸಾಮಾನ್ಯ ಜ್ಞಾನವಿದ್ದರೆ ಅದರ ಕುರಿತು ಸ್ಪೆಷಲ್ ಜ್ಞಾನ, ಡೀಟೇಲ್ ಜ್ಞಾನವೇ ಗೊತ್ತಿಲ್ಲ ಎಂದಾಗುತ್ತದೆ. ಅಜ್ಞಾನ ಈಸ್ ಆಲ್ವೇಸ್ ಅಬೌಟ್ ವಿಶೇಷ ಜ್ಞಾನ. ಉದಾಹರಣೆಗೆ, ನಿಮಗೆ ಫ್ರೆಂಚ್ ಗೊತ್ತಾ? ಗೊತ್ತಿಲ್ಲ. ಏಕೆಂದರೆ ಫ್ರೆಂಚ್ ಅಂದರೂ ಒಂದು ಭಾಷೆ ಎಂದು ಗೊತ್ತು, ಅಷ್ಟು ಮಾತ್ರ ಗೊತ್ತು, ಅದರಿಂದ ಗೊತ್ತಿಲ್ಲ ಎಂದು ಹೇಳ್ತೀರಿ. ಫ್ರೆಂಚ್ ಅಂದರೆ ಅಂದರೆ ಏನದು? ಅದು ವಸ್ತು ಹೆಸರಾ, ಮನುಷ್ಯನ ಹೆಸರಾ, ಒಂದು ಪಕ್ಷಿ ಹೆಸರಾ, ಮರದ ಹೆಸರಾ, ಅಥವಾ ಅದು ಧೂಳು ಹೆಸರಾ, ಕಲ್ಲ, ಏನದು? ಫ್ರೆಂಚ್ ಅಂದರೆ ಏನು ಅಂದರೆ ಏನಂದರೆ ನಂತರ ಹೇಳ್ತೀನಿ, ನಿಮಗೆ ಗೊತ್ತಾ ಅಂದರೆ ಅದು ಏನೋ ಗೊತ್ತಿಲ್ಲ, ಗೊತ್ತಿದೋ ಗೊತ್ತಿಲ್ಲೋ ಏನು ಹೇಳೋಕ್ಕಾಗ್ತದೆ, ಏನು ಹೇಳೋಕ್ಕಾಗಲ್ಲ ಅಲ್ಲ. ಅಜ್ಞಾನವೋ ಜ್ಞಾನವೋ ಏನೂ ಹೇಳೋಕ್ಕಾಗಲ್ಲ. ಅದರಿಂದ ವಿಶೇಷ ಜ್ಞಾನ ಯಾವುದೋ ಒಂದು ಸ್ವಲ್ಪ ಇದ್ದರೆ ವಿಶೇಷವಾಗುತ್ತದೆ ಹೊರತು ಏನೂ ಇಲ್ಲದಿದ್ದರೆ ಏನು ಹೇಳೋಕ್ಕೆ ಆಗಲ್ಲ. ಆದ್ದರಿಂದ ಸುಷುಪ್ತಿಯಲ್ಲಿ ಏನೂ ಗೊತ್ತಿಲ್ಲವಲ್ಲ, ಏನೂ ಗೊತ್ತಿಲ್ಲದಿರುವಾಗ ಅಜ್ಞಾನವೂ ಎಂದು ಹೇಳೋಕ್ಕಾಗಲ್ಲ. ಅದರಿಂದ ಸುಷುಪ್ತಿಯಲ್ಲಿ ಅಜ್ಞಾನವು ಹೇಗೆ ಇರುತ್ತದೆ ಎಂದು ಹೇಳ್ತಾ ಇದ್ದಾರೆ. ನಹಿ ತತ್ರ ಕಿಂಚಿತ್ ಜ್ಞಾಯತೆ ಕೇನಾಪಿ ಅಲ್ಲವೇ. ಅಥವಾ ಇದನ್ನು ಇನ್ನೊಂದು ಹೇಳಬೇಕು, ನಮಗೇನು ಗೊತ್ತಿಲ್ಲ ಎಂದು ಅನಿಸುತ್ತಾ ಇದಲ್ಲ, ಅದರಿಂದ ಅದೇ ಅಜ್ಞಾನ. ಲೌಕಿಕ ದೃಷ್ಟಿಯ ನೋಡಿದರೆ ನಮಗೇನು ಗೊತ್ತಿಲ್ಲ ಎಂದು ಅನಿಸಿಕೆಯೇ ಅಜ್ಞಾನ. ಅದನ್ನೇ ಇನ್ನೊಂದು ಬಗೆಯ ಅರ್ಥ ಮಾಡಬಹುದು. ಬರೀ ಸುಷುಪ್ತಿಯಲ್ಲಿ ಕೇವಲ ಸಾಕ್ಷಿ ಇದ್ದರೆ, ಕೇವಲ ಅರಿವಿದ್ದರೆ ನಮಗೇನು ಗೊತ್ತಿಲ್ಲ ಎಂದು ಅನುಭವ ಇರಬಾರದಿತ್ತು. ಅದು ಎಚ್ಚರಕ್ಕೆ ಬಂದಾಗ ಇರುತ್ತಾ ಇದೆ. ನಾನು ಸುಷುಪ್ತಿ ಅನುಭವ ದೃಷ್ಟಿಯ ಹೇಳಿದ್ದೀನಿ, ಈಗ ಎಚ್ಚರ ಅನುಭವ ದೃಷ್ಟಿಯ ಹೇಳ್ತಾ ಇದ್ದೀನಿ. ಎಚ್ಚರಕ್ಕೆ ಬಂದಾಗ ನಮಗೆ ಸುಷುಪ್ತಿ ಕುರಿತು ಏನನಿಸುತ್ತದೆ? ಸುಷುಪ್ತಿಯಲ್ಲಿ ಏನು ಗೊತ್ತಿರಲಿಲ್ಲ? ಇದು ಪ್ರಶ್ನೆ. ಸುಷುಪ್ತಿಯಲ್ಲಿ ಸಾಕ್ಷಿ ಮಾತ್ರವಿದ್ದಾನೆ? ಹೌದು, ಸಾಕ್ಷಿ ಮಾತ್ರ. ಬರೀ ಸಾಕ್ಷಿ ಅಂದರೆ ಅರಿವು ಮಾತ್ರನೇ ಅಲ್ಲವೇ? ಹೌದು, ಸಾಕ್ಷಿ ಅಂದರೆ ಅರಿವು ಮಾತ್ರ. ಅರಿವು ಮಾತ್ರನಾಗಿರುವ ಸಾಕ್ಷಿ ಕುರಿತು, ಆ ಸಾಕ್ಷಿ ಅನುಭವ ಕುರಿತು ನನಗೇನು ಗೊತ್ತಿಲ್ಲ ಎಂದು ಅನುಭವ ಏಕೆ ಆಗ್ತಾ ಇದೆ? ಸಾಕ್ಷಿ ಅರಿವಾಗಿದ್ದರೆ ಅರಿವಿಗೆ ನನಗೇನು ಗೊತ್ತಿಲ್ಲ ಎಂದು ಅಜ್ಞಾನ ಹೇಗೆ ಏಕೆ ಆಗ್ತಾ ಇದೆ? ಈ ಪ್ರಶ್ನೆ ಹೊಂದುತ್ತದೆ ಅಲ್ಲ, ಈ ಶಿಷ್ಯನ ಪ್ರಶ್ನೆ ಹೊಂದುತ್ತದೆ. ಇದು ಚೆನ್ನಾಗಿದೆ. ಸಾಕ್ಷಿ ಮಾತ್ರ ಆಗಿರುವ ಅರಿವಿಗೆ ನನಗೇನು ಗೊತ್ತಿಲ್ಲ ಎಂದು ಅನುಭವ ಏಕೆ ಆಗ್ತಾ ಇದೆ ಅಂದರೆ ಸಾಕ್ಷಿಯಲ್ಲಿ ಅಜ್ಞಾನವಿರುತ್ತದೆ. ಅಜ್ಞಾನವಿಲ್ಲದಿದ್ದರೆ ನಮಗೇನು ಗೊತ್ತಿಲ್ಲ ಎಂದು ಅನುಭವ ಏಕೆ ಆಗ್ತಾ ಇದೆ? ನಮಗೇಕೆ ಏನು ಗೊತ್ತಿಲ್ಲ ಎಂದು ಅನುಭವ ಏಕೆ ಆಗ್ತಾ ಇದೆ ಅಂದರೆ ಅರಿವಲ್ಲವಾ? ಮರಿ ಅರಿವಾದರೆ ಈ ಅನುಭವ ಬೇಕೆ? ಅರಿವೇ ಆಗಿದ್ದರೆ ಈ ಅನುಭವ ಬೇಕೆ? ಮರಿ ಅನುಭವವಿದೆ ಅಂದರೆ ಮರಿ ಅರಿವಲ್ಲ.
ಅರಿವಿನಲ್ಲಿ ಸ್ವಲ್ಪ ಅಜ್ಞಾನ ಇದೆ. ಮರಿ ಅರಿವಿನ ಕೇವಲ ಚೈತನ್ಯ ಸಾಕ್ಷಿಯಲ್ಲಿ ಅಜ್ಞಾನ ಹೇಗಿರುತ್ತದೆ ಪ್ರಶ್ನೆ ಅಲ್ಲವೇ. ಈ ಪ್ರಶ್ನೆ ಮನನ ಮಾಡಿ ಇದಕ್ಕೆ ಪರಿಹಾರ ಕಂಡು ಹಿಡಿಯಲೇಬೇಕು. ಇದು ಒಳ್ಳೆಯ ಪ್ರಶ್ನೆ. ನಹಿ ತತ್ರ ಕಿಂಚಿತ್ ಜ್ಞಾಯತೆ ಕೇನಾಪಿ, ನಿಮಗೇನು ಗೊತ್ತಿಲ್ಲ ಎಂದಿದೆ. ಕೇವಲ ಚೈತನ್ಯ ರೂಪ ಅರಿವಿನ ರೂಪದಲ್ಲಿ ನಮಗೇನು ಗೊತ್ತಿಲ್ಲ ಎಂದು ಅನುಭವ ಏಕೆ ಆಗ್ತಾ ಇದೆ? ಆಗ್ತಾ ಇದೆ ಅಂದರೆ ಮತ್ತೊಂದು ಸಲ ಗಮನಿಸಿ ನೋಡಿ, ಅದನ್ನು ನಾನು ರಿಪೀಟ್ ಮಾಡ್ತೀನಿ. ಕೇವಲ ಅರಿವಿನಲ್ಲಿ ನನಗೇನು ಗೊತ್ತಿಲ್ಲ ಎಂದು ಅನುಭವ ಆಗ್ತಾ ಇದೆ ಅಂದರೆ ಅಜ್ಞಾನವಿದೆ ಎಂದು ಒಪ್ಪಬೇಕು. ಅಜ್ಞಾನ ಏಕೆ ಅನುಭವನೇ ಹೇಳ್ತಾ ಇದೆ, ನಮಗೇನು ಗೊತ್ತಿಲ್ಲ ಎಂದು ಅನುಭವ ಏಕೆ ಆಗ್ತಾ ಇದೆ? ಅನುಭವ ಆಗ್ತಾ ಇದೆ ಅಂದರೆ ಅಜ್ಞಾನವಿದೆ. ಆದ್ದರಿಂದ ನೀವು ಕೇವಲ ಚೈತನ್ಯ ರೂಪ ಸಾಕ್ಷಿ ಎಂದು ಸುಷುಪ್ತಿಯಲ್ಲಿ ಹೇಳಬೇಡಿ, ಇನ್ನೇನೋ ಇದೆ ಎಂದು ಹೇಳಬೇಕು. ಕೇವಲ ಚೈತನ್ಯ ರೂಪ ಸಾಕ್ಷಿ ಆದರೆ ಮರಿ ನನಗೇನು ಗೊತ್ತಿಲ್ಲ ಎಂದು ಅನುಭವ ಆಗಬಾರದಿತ್ತು. ಈ ಅನುಭವಕ್ಕೆ ನೀವು ಹೇಗೆ ಸಮಾಧಾನ ಕೊಡ್ತೀರಿ? ಏನು ಎಕ್ಸ್ಪ್ಲನೇಷನ್ ಕೊಡ್ತೀರಿ ಈ ಅನುಭವಕ್ಕೆ? ಈ ಅನುಭವ ಕುರಿತು ಹೇಳಿ. ಈ ಅನುಭವ ಏಕೆ ಆಗ್ತಾ ಇದೆ? ಇದು ತಪ್ಪಾ? ಇದು ಭ್ರಮವಾ? ಇದು ಏನು, ಏಕೆ, ಎಲ್ಲಿ ಅಂತ ನಾನೇ ಮಿಸ್ಟೇಕ್ ಮಾಡಿದ್ದೀನಾ? ಈ ಅನುಭವವೇ ತಪ್ಪ? ಅನುಭವವೇ ತಪ್ಪಾದರೆ ಆವಾಗ ಒಪ್ಕೊಳ್ತೀನಿ. ಈಗ ಅರಿವೇ ಮಾತ್ರ ಇದೆ ಬಿಟ್, ಎಲ್ಲರ ಅನುಭವ ಆಗ್ತಾ ಇದೆ, ನಾವೇನು ಮಾಡಲಿ? ಎಲ್ಲರಿಗೆ ಅನುಭವ ಆಗ್ತಾ ಇದೆ, ನಮಗೇನು ಗೊತ್ತಿಲ್ಲ ಅಂದರೆ ಅಜ್ಞಾನವಿದೆ ಎಂದು ಆಯ್ತಲ್ಲ, ಮರಿ ಹೇಗೆ? ಇದೊಂದು ಪ್ರಶ್ನೆ. ಇನ್ನೊಂದು ಅಪಿಚ ಇದೇ ಸುಷುಪ್ತಿ ಕುರಿತು ಇನ್ನೊಂದು ಪ್ರಶ್ನೆ. ಸ್ವಾಮೀಜಿ ವಿಶುದ್ಧ ವೇದಾಂತ ಸಾರದಲ್ಲಿ ಇಡೀ ವೇದಾಂತದ ಸಾರವನ್ನು ಅದ್ಭುತವಾಗಿ ಒಂದು ಕಡೆ ಸೇರಿಸಿಬಿಟ್ಟರು. ನಾನು ವಿಶುದ್ಧ ವೇದಾಂತ ಸಾರ ಓದಿದಾಗ ಅಂದ್ಕೊಂಡೆ, ಅಪ್ಪ ಪ್ರಸ್ಥಾನತ್ರ ಈ ಭಾಷ್ಯವನ್ನು ಓದುವಕ್ಕೆ ಹೋದರೆ ತುಂಬ ಕನ್ಫ್ಯೂಸ್ ಆಗ್ತಾರೆ. ಅಂದರೆ ಪ್ರೌಢ ವಿದ್ಯಾರ್ಥಿಗೆ ಕನ್ಫ್ಯೂಸ್ ಏನು ಆಗಲ್ಲ, ಸ್ವಲ್ಪ ಬೇಸಿಕ್ ಗೊತ್ತಾದ ನಂತರ ಸರಿಯಾದ ಗುರುಗಳು ಹೇಳುವುದಿದ್ದರೆ, ಯಾವ ಪ್ರಸ್ಥಾನ ಭಾಷೆ ಆದರೂ ಕೇಳಬಹುದು, ಹೇಳುವ ಗುರುಗಳು ಸರಿಯಾಗಿದ್ದರೆ. ಆದರೆ ಪ್ರಾರಂಭಿಕರಿಗೆ ವಿಶುದ್ಧ ವೇದಾಂತ ಸಾರ ಅದ್ಭುತವಾದ ಗ್ರಂಥ. ವೇದಾಂತದ ಸಾರವೆಲ್ಲ ಒಂದು ಕಡೆ ಹೇಳಿಬಿಡ್ತದೆ. ಈಗ ಈ ಬೇಸಿಕ್ ಗೊತ್ತಾಗಿಬಿಟ್ರೆ ಯಾವುದಾದರೂ ಸ್ಪಷ್ಟತೆ ಬಂದುಬಿಡ್ತದೆ. ಈಗ ಅದೇ ಸುಷುಪ್ತಿ ಕುರಿತು ಇನ್ನೊಂದು ಪ್ರಶ್ನೆ. ಅಪಿಚ ಯದಿ ತತ್ರ ಈಶ್ವರತ್ವಮೇವ ಜೀವಸ್ಯಾಪಿ, ಇನ್ನೊಂದು ಹೇಳಿದ್ದು ಎರಡು ಅಂಶ ಹೇಳಿದ್ದೀರಿ, ಅದು ಸಾಕ್ಷಿ ಮಾತ್ರ ಅರಿವು ಮಾತ್ರ. ಇನ್ನೊಂದು ಹೇಳಿದ್ದೀರಿ ಆ ಸಾಕ್ಷಿ ಅದ್ವಿತೀಯ ಸಾಕ್ಷಿ ಎಂದು ಹೇಳಿದ್ದೀರಿ. ಅಂದರೆ ಏನು ಅದ್ವಿತೀಯ ಸಾಕ್ಷಿ ಅಂದರೆ? ಅದು ಈಶ್ವರ. ಈಶ್ವರ ಸಾಕ್ಷಿಗೆ ಈಶ್ವರ ಎಂದು ಹೆಸರು. ಆ ಈಶ್ವರ ಅಥವಾ ಸಾಕ್ಷಿಯಲ್ಲಿ ಜೀವ ಬಿಡಿಯಾಗಿಲ್ಲ, ಜೀವನು ಆ ಸಾಕ್ಷಿ ಜೊತೆಗೆ ಒಂದಾಗಿದ್ದಾನೆ ಎಂದು ಹೇಳಿದ್ದೀರಿ. ಜೀವನು ಸಾಕ್ಷಿ ಜೊತೆಗೆ ಒಂದಾಗಿದ್ದರೆ ಅಥವಾ ಈಶ್ವರ ಜೊತೆಗೆ, ಸಾಕ್ಷಿ ಈಶ್ವರ ಒಂದೇ, ಸಾಕ್ಷಿ ಅಥವಾ ಈಶ್ವರ ಜೊತೆಗೆ ಒಂದಾಗಿದ್ದರೆ ಸಾಕ್ಷಿ ಮಾತ್ರ ಉಳಿಯುತ್ತಾನೆ ಅಲ್ಲವೇ, ಈಶ್ವರ ಮಾತ್ರ ಉಳಿಯುತ್ತಾನೆ ಎಂದರ್ಥ. ಸುಷುಪ್ತಿಯಲ್ಲಿ ಈಶ್ವರ ಮಾತ್ರವಿದ್ದಿದ್ದರೆ ತತ್ರ ಈಶ್ವರತ್ವಮೇವ ಜೀವಸ್ಯಾಪಿ ಕಥಂ ನಿತ್ಯ ಜ್ಞಾನಸ್ವರೂಪಸ್ಯಾಪಿ ತಸ್ಯ ಅಕಿಂಚಿತ್ಯತ್ವಂ ತತ್ರ. ಈಗ ಇನ್ನೊಂದು, ಅವನು ಈಶ್ವರನೇ ಆಗಿದ್ದರೆ ಈಗ ಅಲ್ಲಿ ಜೀವ ಇಲ್ಲವಲ್ಲ. ಸುಷುಪ್ತಿಯಲ್ಲಿ ಜೀವ ಇರ್ತಾನ ಅಥವಾ ಈಶ್ವರನಲ್ಲಿ ಸೇರ್ಕೊಳ್ತಾನ? ಪ್ರಶ್ನೆ. ಜೀವನಾಗಿದ್ದರೆ ಒಪ್ಕೊಳ್ತೀವಿ ಜೀವನ ಅಜ್ಞಾನಿ ಎಂದು. ಆದರೆ ಜೀವ ಸುಷುಪ್ತಿಯಲ್ಲಿ ಈಶ್ವರನಾಗಿಬಿಟ್ಟ, ಈಶ್ವರ ಜೊತೆಗೆ ಒಂದಾಗಿದ್ದಾನೆ ಅಂದರೆ ಅರ್ಥವೇನು? ಈಶ್ವರ ಜೊತೆಗೆ ಒಂದಾಗಿದ್ದಾನೆ ಅಂದರೆ ಈಶ್ವರನೇ ಉಳಿದುಬಿಟ್ಟ, ಈಶ್ವರನೇ ಆಗಿದ್ದಾನೆ, ಜೀವ ಇಲ್ಲ ಎಂದರ್ಥ. ಜೀವ ಇಲ್ಲ, ಸುಷುಪ್ತಿಯಲ್ಲಿ ಈಶ್ವರ ಮಾತ್ರ ಅಂದರೆ ಸಾಕ್ಷಿ ಮಾತ್ರ ಎಂದರ್ಥ. ಸಾಕ್ಷಿ ಮಾತ್ರವೇ ಆಗಿದ್ದರೆ ಮತ್ತೆ ನನಗೇನು ಗೊತ್ತಿಲ್ಲ ಎಂದು ಏಕೆ ಅನಿಸುತ್ತಾ ಇದೆ? ಅಂದರೆ ಮೊದಲು ಸಾಕ್ಷಿ ಎಂಬ ಮಾತಿಟ್ಟುಕೊಂಡು ಹೇಳಿದ, ಮತ್ತೆ ಈಶ್ವರ ಎಂಬ ಅಂದರೆ ಈಶ್ವರ ಜೊತೆಗೆ ಒಂದಾಗುತ್ತಾನೆ ಎಂದು ಇಟ್ಟುಕೊಂಡು ಹೇಳಿದ. ಎರಡು ದೃಷ್ಟಿಗಳಿಂದ, ದೃಷ್ಟಿಗಳೆರಡಾಗಿದ್ದರೂ ಒಂದೇ ಅನುಭವವನ್ನು ಹೇಳ್ತಾ ಇದ್ದಾನೆ. ಜೀವ ಸುಷುಪ್ತಿಯಲ್ಲಿ ಈಶ್ವರ ಜೊತೆಗೆ ಒಂದಾಗುತ್ತಾನೆ ಎಂದು ಹೇಳಿದ್ದೀರಿ. ಒಂದಾಗಿದ್ದರೆ ಅದನ್ನು ಈಶ್ವರ ಮಾತ್ರ ಇರುತ್ತಾನೆ. ಈಶ್ವರ ಸರ್ವಜ್ಞ, ಈಶ್ವರವು ಅರಿವಿನ ಸ್ವರೂಪ ಮಾತ್ರ. ಮರ ಆ ಈಶ್ವರ ಅರಿವಿನ ಸ್ವರೂಪವಾಗಿರುವ ಈಶ್ವರ ಜೀವನನ್ನು ಸೇರಿಸಿಕೊಂಡಿರುವ, ಈಗ ಜೀವನನ್ನು ಸೇರಿಸಿಕೊಂಡ ಅಂದರೆ ಜೀವ ಇಲ್ಲ ಎಂದರ್ಥ ಅಷ್ಟೇ. ಜೀವನ ಸೇರಿಸಿಕೊಂಡ ಅಂದರೆ ಆ ಈಶ್ವರನಿಗೆ ಜೀವ ಎಂದು ಇನ್ನೊಂದು ಹೆಸರು, ಜೀವನೇನು ಇಲ್ಲ, ಈಶ್ವರ ಮಾತ್ರ ಇದ್ದಾನೆ, ಜೀವನು ಈಶ್ವರನೇ ಆಗಿದ್ದಾನೆ ಎಂದರ್ಥ. ಮರಿಗೆ ಈಶ್ವರನೇ ಅಂದರೆ ಸಾಕ್ಷಿ ಅರ್ಥ, ಸಾಕ್ಷಿ ಅಂದರೆ ಅರಿವು ಮಾತ್ರ ಅರ್ಥ. ಮತ್ತೆ ಅಲ್ಲಿ ನಿತ್ಯ ಜ್ಞಾನ ಸ್ವರೂಪಸ್ಯ, ಅವರಿಗೆ ನಿತ್ಯ ಜ್ಞಾನ ಸ್ವರೂಪವಿದೆ ಅಂದರೆ ಎಂದಿಗೂ ಜ್ಞಾನಸ್ವರೂಪ, ತಾತ್ಕಾಲಿಕ ಜ್ಞಾನಸ್ವರೂಪ ಅಲ್ಲ, ನಿತ್ಯ ಜ್ಞಾನಸ್ವರೂಪ. ಅಲ್ಲಿ ನೋಡಿ ಮಾತು, ನಿತ್ಯ ಜ್ಞಾನಸ್ವರೂಪ ಅಂದರೆ ಎಂದಿಗೂ ಜ್ಞಾನಸ್ವರೂಪ. ಅಂಥವನಿಗೆ ತಸ್ಯ ಅಕಿಂಚಿತ್ನತ್ವಂ, ಏನು ಗೊತ್ತಿಲ್ಲ. ಕಿಂಚಿಜ್ಞತ್ವಂ ಅಂದರೆ ಸ್ವಲ್ಪ ಗೊತ್ತು, ಅಲ್ಪಜ್ಞ ಎಂದರ್ಥ. ಅಕಿಂಚಿಜ್ಞತ್ವಂ ಅಂದರೆ ಏನು ಗೊತ್ತಿಲ್ಲ ಎಂದು ಏಕೆ ಆಗ್ತಾ ಇದೆ? ಕೇವಲ ಅರಿವಿನ ಸ್ವರೂಪವಾದ ಈಶ್ವರ ಅದ್ವಿತೀಯ ಈಶ್ವರನಿಗೆ, ಅದ್ವಿತೀಯ ಚೈತನ್ಯಕ್ಕೆ ನಮಗೇನು ಗೊತ್ತಿಲ್ಲ ಎಂದು ಏಕೆ ಅನಿಸುತ್ತಾ ಇದೆ?
ಒಂದು ಸಾಕ್ಷಿ ಅಂಶದಲ್ಲಿ ಹೇಳಿದ ಶಿಷ್ಯನ ಪ್ರಶ್ನೆ, ಎರಡನೆಯದು ಈಶ್ವರ ಎಂದು ಜೀವ ಈಶ್ವರನಲ್ಲಿ ಸೇರಿಕೊಳ್ತಾನೆ ಎಂದು ಇಟ್ಕೊಂಡು ಅಜ್ಞಾನ ಬೇಕೇ ಎಂದು ಹೇಳಿದ. ಈಗ ಮೂರನೆಯ ಪ್ರಶ್ನೆ, ಆ ಪ್ರಶ್ನೆದಲ್ಲೇ ಮೂರನೆಯ ಅಂಶ, ಮೂರು ಅಂಶಗಳಲ್ಲಿ ಸೇರಿಸಿ ಶಿಷ್ಯನ ಪ್ರಶ್ನೆದಲ್ಲಿ ಮೂರು ಆರ್ಗ್ಯುಮೆಂಟ್ಸ್, ಮೂರು ಪಾಯಿಂಟ್ಸ್ ಸೇರಿ. ಈಗ ಮೂರನೆಯ ಅಂಶ ಏನಂದರೆ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಉಪನಿಷತ್ತು ಏನು ಹೇಳ್ತಾ ಇದೆ, ಅವನು ಸಾಕ್ಷಿ, ಸುಷುಪ್ತಿಯಲ್ಲಿರುವ ಸಾಕ್ಷಿ ಹೇಗಿರುತ್ತಾನೆ, ಚೇತ ಚೈತನ್ಯ ಮಾತ್ರವಾಗಿರುತ್ತಾನೆ, ಕೇವಲ ಅದ್ವಿತೀಯವಾಗಿರುತ್ತಾನೆ, ನಿರ್ಗುಣ ಯಾವ ಗುಣಗಳಿಲ್ಲದವನಾಗ್ತಾನೆ. ಪ್ರಮಾತೃಗೆ ಮಾತ್ರ ಏನು ಗುಣಗಳಿಲ್ಲ, ಪ್ರಮಾತೃತ್ವ ಕರ್ತೃತ್ವ ಭೋಕ್ತೃತ್ವ ಇತ್ಯಾದಿ ಗುಣಗಳೇನಿಲ್ಲ. ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತು ಸಂಬಂಧ, ಜನ್ಮ ಮರಣಾದಿಗಳು, ರಿಲೇಷನ್ಶಿಪ್ ಅಂದರೆ ಗುಣ ಅಂದರೆ ಏನು, ರಿಲೇಷನ್ಶಿಪ್ ಪಾಲಿಸೋ ಗುಣವೇ, ಯಾವ ರಿಲೇಟಿವ್ನೆಸ್ ಇಲ್ಲ, ತಾನು ತಾನು ಮಾತ್ರ ಅದ್ವಿತೀಯ. ಅದರಿಂದ ನಿರ್ಗುಣ ಅಂದರೆ ಅರ್ಥವೇನೆಂದರೆ ರಿಲೇಷನಲ್ ಸ್ಟೇಟಸ್ ಎಂದರ್ಥ. ಟೆಂಟೇಟಿವ್ ಸ್ಟೇಟಸ್, ರಿಲೇಷನಲ್ ಸ್ಟೇಟಸ್, ಸಮಥಿಂಗ್ ಲೈಕ್ ದಿಸ್ ಎಂದು ಒಂದಾನೊಂದು ಸ್ಪೆಸಿಫಿಕ್ನೆಸ್ಗೂ ಗುಣ ಹೇಳ್ತೀವಿ. ನಿರ್ಗುಣ ನಿರ್ವಿಶೇಷ ಅಂದ್ರೇನು, ಸಮಥಿಂಗ್ ಸ್ಪೆಸಿಫಿಕ್, ಹೀಗೆ ಇಂಥದ್ದು ಇಷ್ಟು, ಇದು ಹೀಗೆ ಇಂಥದ್ದು ಎಂದು ಸಮಥಿಂಗ್ ಸ್ಪೆಸಿಫಿಕೇಶನ್, ಇಂಥದ್ದು ಎಂದು ವಿಶೇಷ ಮಾಡಿದ್ದಾರೆ ಅದು ವಿಶೇಷ. ನಿರ್ಗುಣ ಅಂದ್ರೇನು, ಇದು ಇದು ಹಾಗೆ ಹೀಗೆ ಅಷ್ಟು ಇಷ್ಟು ಇಂಥ, ಯಾವುದೋ ಒಂದು ಸ್ಪೆಸಿಫಿಕೇಶನ್ ಇಡೋಕ್ಕಾಗಲ್ಲ, ಜಸ್ಟ್ ಇದೇ ಅಷ್ಟೇ, ಅದನ್ನು ನಿರ್ಗುಣ. ಸುಷುಪ್ತಿಯಲ್ಲಿ ಸಾಕ್ಷಿಯಾಗಿದ್ದಾನೆ, ಚೈತನ್ಯವಾಗಿದ್ದಾನೆ, ಕೇವಲ ಅಂದರೆ ಅದ್ವಿತೀಯನಾಗಿದ್ದಾನೆ. ನಿರ್ಗುಣ ಅಂದರೆ ನೋ ಸ್ಪೆಸಿಫಿಕೇಶನ್, ಹೋಲ್ ಥಿಂಗ್ ಇಸ್ ಜಸ್ಟ್ ಈಸ್ ಅಷ್ಟೇ ಎಂದು ಉಪನಿಷತ್ತು ಹೇಳ್ತಾ ಇದೆ. ಇತಿ ಸಾಕ್ಷಾತ್ ದ್ರಷ್ಟೃತ್ವಂ, ನೇರವಾಗಿ ತಿಳ್ಕೊಳ್ತಾನೆ, ನೇರಾಗಿ ತಿಳ್ಕೊಳ್. ಸಾಕ್ಷಿ ಅಂದರೆ ಸಾಕ್ಷಾತ್ ತಿಳ್ಕೊಳ್ಳುವುದು, ಸಾಕ್ಷಾತ್ ತಿಳ್ಕೊಳ್ಳುವುದು ಅಂದರೆ ಅರಿವಾಗಿರುವುದು ಅಷ್ಟೇ. ಅಂದರೆ ಇನ್ನೊಂದು ಸಲಕರಣ ಇಲ್ಲ, ಸಲಕರಣ ಇಲ್ಲ ಅಂದ್ರೇನು, ಇಂದ್ರಿಯ ಮನಸ್ಸುಗಳು ಇಲ್ಲ, ವೃತ್ತೇ ಇಲ್ಲ ಎಂದರ್ಥ. ವೃತ್ತಿ ಇಲ್ಲ ಅಂದ್ರೇನು, ಅರಿವಾಗಿದ್ದಾನೆ. ಸಾಕ್ಷಾತ್ ತಿಳ್ಕೊಳ್ಳುವುದಂದ್ರೆ ಅರ್ಥವೇನು, ಅರಿವಾಗಿರುವುದು ಎಂದರ್ಥ. ಅದು ನೋಡಿ, ಈ ಮಾತುಗಳಿಗೆ ಸಿಕ್ಕಾಕ್ಕೊಳ್ಳಬಾರದು. ವೇದಾಂತ ಮಾತುಗಳು ಎಷ್ಟು ಒಳ್ಳೆಯವೋ ಅಷ್ಟು ಕೆಟ್ಟದು. ಈಚು ಪದ ವಕ್ತ ಬಳಸ್ತಾನೆ, ಅದರಿಂದ ವಕ್ತ ಯಾವ ಅರ್ಥದಲ್ಲಿ ಬಳಸುತ್ತಾನೋ ವಕ್ತರನ್ನೇ, ವಕ್ತೃವನ್ನೇ ಕೇಳಿ ಕೇಳಿ ತಿಳ್ಕೊಂಡು, ವಕ್ತೃ ಹೇಳಿದ್ದಕ್ಕೆ ನಮ್ಮ ಊಹ ಮಾಡಬಾರದು. ಏಕೆಂದರೆ ಸ್ಪೀಕರ್ ಯಾವ ಅರ್ಥದಲ್ಲಿ ಬಳಸ್ತಾನೋ ಸ್ಪೀಕರ್ಗೆ ಗೊತ್ತು. ಮತ್ತೆ ಕೇಳಿ ಕೇಳಿ ಎಕ್ಸಾಕ್ಟ್ಲಿ ಅವರ ಮನಸ್ಸಿನಲ್ಲಿರುವ ಅಂಡರ್ಸ್ಟ್ಯಾಂಡಿಂಗೇ ನಾವು ಪಡ್ಕೊಳ್ಳಬೇಕು. ನಾವೇ ಊಹಿಸ್ಕೊಳ್ಬಾರದು, ನಾವು ಊಹಿಸ್ಕೊಂಡ್ರೆ ತಪ್ಪಾಗಿಬಿಡ್ತದೆ, ಕಮ್ಯುನಿಕೇಷನ್ ತಪ್ಪಾಗ್ತದೆ. ಎಕ್ಸಾಕ್ಟ್ ಕಮ್ಯುನಿಕೇಷನ್ ಬೇಕಂದರೆ ಎಕ್ಸಾಕ್ಟ್ ವಕ್ತೃ ಸ್ಪೀಕರ್, ಶಾಸ್ತ್ರ ದೃಷ್ಟಿಯಲ್ಲಿ ಏನು ಅರ್ಥವಿದೆಯೋ ಅದೇ ಅರ್ಥ ನಮಗೆ ಬರಬೇಕು. ಓಕೆ, ಅದರಿಂದ ಸಾಕ್ಷಾತ್ ದೃಷ್ಟೃತ್ವಂ, ಸಾಕ್ಷಾತ್ ನೋಡುವುದಂದ್ರೇನು, ಇಂದ್ರಿಯಗಳಿಂದ ನೋಡುತ್ತಾ ಇಲ್ಲ, ಮನಸ್ಸಿನಿಂದ ನೋಡುತ್ತಾ ಇಲ್ಲ ಅಂದ್ರೇನು, ಕೇವಲ ಅರಿವಿನಿಂದ. ಕೇವಲ ಅರಿವಿನಿಂದ ನೋಡುವುದಂದ್ರೇನು, ಒಟ್ಟವಸ್ಥೆಯನ್ನು ನೋಡುವುದು ಅಂದರೆ ಅರ್ಥವೇನು, ಒಟ್ಟವಸ್ಥೆ ಇಲ್ಲ ಎಂದ ಅರ್ಥ ಅಷ್ಟೇ. ಏಕೆಂದರೆ ಇಂದ್ರಿಯ ಮನಸ್ಸುಗಳಿದ್ದರೆ ನಾನು ಅವಸ್ಥೆಗಳ ಒಳಗೆ ಸೇರಿಕೊಂಡು ಬಿಡ್ತೀನಿ. ಇಂದ್ರಿಯ ಮನಸ್ಸುಗಳು ಬಿಟ್ಟೆ ಅಂದರೆ ನಾನು ಸಾಕ್ಷಿಯಾಗಿದ್ದೇನೆ, ಸಾಕ್ಷಿ ದೃಷ್ಟಿಗೆ ಅವಸ್ಥೆ ಬಿಡಿಯಾಗಿಲ್ಲ, ತಾನೇ ಆಗಿಬಿಡ್ತದೆ. ಒಟ್ಟು ಅವಸ್ಥೆಯನ್ನು ನೋಡುವುದಂದರೆ, ಒಟ್ಟವಸ್ಥೆ ನೋಡಿದಾಗ ಅವಸ್ಥೆ ಉಳಿಯಲ್ಲ, ನೋಡಿ ಅವಸ್ಥೆ ಮುಳುಗಿ ಹೋಗ್ತದೆ. ನೀವು ಅವಸ್ಥದ ಒಂದೊಂದು ನೋಡುತ್ತಾ ಇದ್ದರೆ ಅವಸ್ಥೆ ಇರುತ್ತದೆ. ನೀವು ನೋಡಿ, ಒಂದು ಸಿ ಡಿಯನ್ನು ಪ್ಲೇ ಮಾಡ್ತಾ ಇದ್ದೀರಿ, ಪ್ಲೇ ಮಾಡ್ತಾ ಇದ್ದರೆ ಫಿಲ್ಮ್ ನೋಡ್ತಾ ಇದ್ದೀರಿ, ಫಿಲ್ಮ್ನಲ್ಲಿ ಒಳಗಿನ ಘಟನೆ ಒಂದೊಂದು ಒಂದೊಂದು ನೋಡುತ್ತಾ ಇದ್ದರೆ ನಿಮಗಿರುತ್ತದೆ. ಒಟ್ಟು ಸಿ ಡಿಯಲ್ಲಿ ಒಟ್ಟು ಸಿನಿಮಾ ನೋಡುವುದಂದ್ರೆ ಏನು, ಸಿ ಡಿ ಮುಚ್ಚಿ ಹೋಗ್ತದೆ ಎಂದರ್ಥ, ಸಿ ಡಿ ಮುಗಿಯಿತು ಎಂದರ್ಥ. ಒಟ್ಟು ನೋಡುವುದಾಗ ಸಿನಿಮಾನೇ ಇರಲ್ಲ, ಒಟ್ಟು ಸಿನಿಮಾ ನೋಡೋಕ್ಕಾಗ್ತದೆ? ಒಟ್ಟು ಸಿನಿಮಾ ನೋಡುವುದಂದರೆ ಅರ್ಥವೇನು, ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಕೊನೆಯ ಪಾಯಿಂಟ್ವರೆಗೂ ಒಟ್ಟು ನೋಡಿ ಅಂದರೆ ಏನು, ಸಿನಿಮಾ ಮುಗಿಯಿತು ಎಂದರ್ಥ, ಅಥವಾ ಸ್ಟಾರ್ಟ್ ಆಗಲಿಲ್ಲ ಎಂದರ್ಥ. ಒಟ್ಟು ನೋಡುವುದಾದರೆ ಸಿ ಡಿ ಈಸ್ ನಾಟ್ ಪ್ಲೇಯಿಂಗ್ ಅಷ್ಟೇ. ಇದು ನೋಡಿ, ಒಟ್ಟು ಎನ್ನುವುದು ಇಸ್ ವೆರಿ ಇಂಟ್ರೆಸ್ಟಿಂಗ್, ಇದು ಪ್ರಕ್ರಿಯೆ. ಒಟ್ಟು ನೋಡುವುದಂದರೆ ಹೋಲ್ ಅವಸ್ಥ, ಹೋಲ್ ಅವಸ್ಥ ನೋಡುವಾಗ ಅವಸ್ಥೆ ಇರುತ್ತದ, ಅವಸ್ಥೆ ಎಲ್ಲಿರುತ್ತದೆ, ಅವಸ್ಥೆಗೆ ದೇಶವಿಲ್ಲ. ನೋಡಿ, ಒಟ್ಟು ಅವಸ್ಥೆ ಸೇರಿಸಿಬಿಟ್ಟರೆ ದೇಶ ಇಲ್ಲ, ಕಾಲ ಇಲ್ಲ, ದೇಶವಿಲ್ಲದಿದ್ದರೆ ಅವಸ್ಥೆ ಎಲ್ಲಿದ್ದುಕೊಂಡು ನಿಮಗೆ ಕಂಡು ಬರಬೇಕು? ಸಾಕ್ಷಿಯಲ್ಲೇ, ಸಾಕ್ಷಿಯಲ್ಲೇ ಇದ್ದ ಇರುತ್ತದೆ ಅಂದರೆ ನೋಡುವವನು ಸಾಕ್ಷಿ, ನೋಡಲ್ಪಡುವ ಅವಸ್ಥ, ಎರಡು ಒಂದೇ ಸಾಕ್ಷಿ ಆಗ್ತಾನೆ, ಕಂಡು ಬರಲ್ಲ, ಅವಸ್ಥೆಯೇ ಇಲ್ಲ. ಹಾಗೆ ನೋಡಿ, ಒಟ್ಟವಸ್ಥೆ ನೋಡುವುದಂದರೆ ಲೊಕೇಶನ್ ಹೋಗುತ್ತದೆ, ಒಟ್ಟವಸ್ಥೆ ನೋಡಿದರೆ ಟೈಮ್ ಹೋಗುತ್ತದೆ, ಒಟ್ಟವಸ್ಥೆ ನೋಡಿದರೆ ವಿಶೇಷ ಹೋಗುತ್ತದೆ. ಅಂದರೆ ನೋಡುವನು ನೋಡಲ್ಪಡುವುದು ವಿಂಗಡ ಹೋಗಿ ಸಾಕ್ಷಿ ಆಗಿಬಿಡ್ತದೆ. ಅವಸ್ಥಾ ಸಾಕ್ಷಿ ಒಂದೇ ಹೆಸರು, ಸಾಕ್ಷಿಗೆ ಅವಸ್ಥ ಎಂದಿನ್ನೊಂದು ಕಲ್ಪಿತ ಹೆಸರು ಅಷ್ಟೇ, ಎರಡಿಲ್ಲ. ಆಯಿತಾ? ಆದ್ದರಿಂದ ಸಾಕ್ಷಾತ್ ದ್ರಷ್ಟೃತ್ವಂ ಚೈತನ್ಯ ಸ್ವರೂಪಂ ಚ ಖಲು ಶ್ರೂಯತೆ ದೇವಸ್ಯ. ಆದರೆ ಆ ಸುಷುಪ್ತಿ ಸ್ವರೂಪನನ್ನು ಚೈತನ್ಯ ರೂಪ, ಅವನು ಸಾಕ್ಷಾತ್ ಸಾಕ್ಷಿ ಸ್ವರೂಪ, ಚೈತನ್ಯ ಸ್ವರೂಪ, ಅಜ್ಞಾನರಹಿತ ಎಂದೇ ಶಾಸ್ತ್ರವು ಹೇಳುತ್ತಾ ಇದೆ. ಇದಕ್ಕೆ ಪರಿಹಾರ ಹೇಳಿ.
ಗುರುಗಳು ಏನು ಹೇಳ್ತಾರೋ ಸ್ವಲ್ಪ ಒಂದೆರಡು ವಾಕ್ಯ ಹೇಳಿ ಬಿಟ್ಟು ಬಿಡ್ತೀನಿ, ಮಿಕ್ಕ ನಾಳೆ ವಿಚಾರ ಮಾಡೋ. ಈ ವಿಚಾರ ಸ್ವಲ್ಪ ಮಾಡುವ ಹೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಅಹೋ ವಿಚಾರಣೆ ಪುನಃಸ್ಯಾಪಿ ವಿಮೂಢತ್ವಂ. ಗುರುಗಳ ನೋಡಿ, ಏನಪ್ಪ ನೀವು ಬುದ್ಧಿವಂತ, ಶಿಷ್ಯನಿಗೆ ಹೇಳ್ತಾ ಇದ್ದಾನೆ ಗುರುಗಳು, ನೀವಿಷ್ಟು ಬುದ್ಧಿವಂತ, ನೀವು ತುಂಬ ಸೂಕ್ಷ್ಮವಾಗಿ ವಿಚಾರ ಮಾಡುವವನು, ನನಗೆ ಗೊತ್ತು ನೀವು ಹಿಂದೆ ಒಳ್ಳೆಯ ಪ್ರಶ್ನೆಗಳನ್ನು ಮಾಡಿದ್ದೀವಿ, ಆ ಪ್ರಶ್ನದಿಂದ ನಿಮ್ಮ ವಿಚಾರ ಸೂಕ್ಷ್ಮತೆ ಏನೋ ಗೊತ್ತಾಗ್ತಾ ಇದೆ, ನಿಮ್ಮ ವಿಚಾರದ ಸೂಕ್ಷ್ಮತೆ ಗೊತ್ತಾಗ್ತದೆ. ನೀವು ನೋಡಿ, ಇಷ್ಟು ಒಳ್ಳೆಯ ವಿಚಾರ ಮಾಡುವವನು ಇಲ್ಲಿ ಮಾತ್ರ ಮತ್ತೆ ಸಾಕ್ಷಿಯಲ್ಲಿ ಅವಿದ್ಯೆ ಎನ್ನುವುದು ಮತ್ತೆ ಮೋಹಕ್ಕೊಳಗಾಗಿದ್ದೀಯೇ, ಇಷ್ಟು ಒಳ್ಳೆಯ ವಿಚಾರ ಮಾಡುವವನು ಮತ್ತೆ ಮೋಹಕ್ಕೆ ಸಿಕ್ಕಾಕೊಳ್ತಾ ಇದ್ದೀಯಪ್ಪ, ಸ್ವಲ್ಪ ತಪ್ಪು ಮಾಡಿದ್ದೀ ನೀನು. ಅಂದರೇನು, ಸ್ವಲ್ಪ ಅಧ್ಯಾಸ ಮಾಡಿಕೊಂಡು ನೋಡ್ತಾ ಇದ್ದೀವಿ, ಅಧ್ಯಾಸ ಬಿಟ್ಟಿಲ್ಲ. ಅದು ತೋರಿಸ್ತೀನಿ ನೋಡಿ, ಅಧ್ಯಾಸ ಬಿಡಿಸಿದ್ದರೆ ನಿಮಗೆ ಗೊತ್ತಾಗಿಬಿಡ್ತದೆ ಸುಷುಪ್ತಿಯಲ್ಲಿ ಅಜ್ಞಾನವಿಲ್ಲ ಎನ್ನುವುದು ನಿಮಗೆ ಗೊತ್ತಾಗ್ತದೆ. ಅಹೋ ವಿಚಾರ ನಿಪುಣಸ್ಯಾಪಿ ವಿಮೂಢತ್ವಂ. ಒಳ್ಳೆಯ ವಿಚಾರ ಮಾಡ್ತಾ ಮಾಡ್ತಾ ಇದೇನಪ್ಪ ಮತ್ತೆ ಅದೇ ತಪ್ಪು ತಿಳುವಳಿಕೆ. ಅಂದರೆ ಅರ್ಥ, ನಿಮ್ಮ ವಿಚಾರ ಚೆನ್ನಾಗಿದೆ, ಬಟ್ ಸಮ್ವೇರ್ ಯು ಆರ್ ಜಸ್ಟ್ ಲುಕ್ಕಿಂಗ್ ಇಟ್ ಅ ರಾಂಗ್ ಆ್ಯಂಗಲ್. ಅಂದರೆ ವಿಮೂಢತ್ವಂ ಅಂದರೆ ತಪ್ಪಾಗ್ತಾ ಇದೆ, ತಪ್ಪಾಗ್ತಾ ಇದೆ ಅಂದರೆ ಸ್ಟಿಲ್ ಇನ್ ಯುವರ್ ಲುಕ್ಕಿಂಗ್ನಲ್ಲಿ ಸ್ವಲ್ಪ ರಾಂಗ್ ಆ್ಯಂಗಲ್ ಇನ್ನೂ ಸ್ವಲ್ಪ ಸಿಕ್ಕಾಕ್ಕೊಂಡಿದೆ. ರೈಟ್ ಆ್ಯಂಗಲ್ಗೆ ಸರಿಯಾದ ದೃಷ್ಟಿಗೆ ಬಂದಿದ್ದೀವಿ, ಬಟ್ ಸ್ಟಿಲ್ ಏನೋ ಒಂದು ರಾಂಗ್ ಆ್ಯಂಗಲ್ ಇಟ್ಕೊಂಡು ಬಿಟ್ಟಿದ್ದು, ಅದಕ್ಕೋಸ್ಕರ ತಪ್ಪಾಗ್ತಾ ಇದೆ ಅಷ್ಟೇ. ಇಟ್ ಈಸ್ ಅನ್ ಎನ್ಕರೇಜಿಂಗ್ ವರ್ಡ್, ಇಸ್ ನಾಟ್ ಎ ಕಂಡೆಮ್ನಿಂಗ್ ವರ್ಡ್. ಶಾಸ್ತ್ರ ಗುರುಗಳು ಶಿಷ್ಯರನ್ನು ಸಮ್ಮನೆ ಕಂಡೆಮ್ನ ಮಾಡಲ್ಲ, ಇಟ್ಸ್ ಆಲ್ ಎನ್ಕರೇಜಿಂಗ್ ವರ್ಡ್. ಕಂಡೆಮ್ನ ಏಕೆ ಮಾಡುವುದು? ಓಕೆ, ಏತಾವತ್ ಪರ್ಯಂತಂ ವ್ಯವಹಾರಂ. ನೋಡಿ, ನಾವು ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿಯನ್ನು ಭೇದ ಇಟ್ಟುಕೊಂಡೇ ಚರ್ಚೆ ಮಾಡಿದ್ದೀವಿ, ಇದೊಂದೇ ನಿಜವಾಗಿ ನಿಮಗೆ ಅರ್ಥವಾಗ್ತದೆ. ಏತಾವತ್ ಪರ್ಯಂತಂ, ಇಷ್ಟುವರೆಗೂ ವ್ಯವಹಾರಂ ಪರಮಾರ್ಥಂಚ ವಿಭಜ್ಯೈವ. ಅಂದರೆ ನಾವು ಯಾವುದೇ ಹೇಳಲಿ, ವ್ಯಾವಹಾರಿಕ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿ ಎಂದು ದೃಷ್ಟಿಭೇದವನ್ನು ಇಟ್ಟುಕೊಂಡು ಕೆಲವು ಅಂಶಗಳು ವ್ಯವಹಾರಿಕ ದೃಷ್ಟಿ ಹೇಳ್ತೀವಿ, ಕೆಲವು ಪಾರಮಾರ್ಥಿಕ ದೃಷ್ಟಿ ಹೇಳ್ತೀವಿ. ಈಗ ದೃಷ್ಟಿಭೇದವನ್ನು ಇಟ್ಟುಕೊಂಡು ವಿಚಾರೇ ಪ್ರವೃತ್ತವು ಆವಾಂ, ನಾವು ವಿಚಾರ ಮಾಡ್ತಾ ಬಂದಿದ್ದೇವೆ. ಸತ್ಯಾನೃತೆ, ಏನದು ವ್ಯವಹಾರಿಕ ಪಾರಮಾರ್ಥಿಕ ದೃಷ್ಟಿಭೇದ? ಆ ದೃಷ್ಟಿಭೇದವೇನು? ಆ ದೃಷ್ಟಿಭೇದವಿಂದ ನೋಡಿದ್ದರೆ ಈ ಸಾಕ್ಷಿ ಎನ್ನುವುದು ಮತ್ತು ಅಜ್ಞಾನ ಎನ್ನುವುದು ನಿಮಗೆ ವಿರೋಧ ಕಂಡು ಬರ್ತಾ ಇದೆಲ್ಲ. ಸಾಕ್ಷಿ ಅರಿವಾಗಿರಬೇಕು, ನಮಗೇನು ಗೊತ್ತಿಲ್ಲ ಎಂದು ಅಜ್ಞಾನ ಏಕೆ ಅನಿಸುತ್ತಾ ಇದೆ, ಏಕೆ ಅನಿಸುತ್ತಾ ಇದೆಯೋ ಗೊತ್ತಾಗಬೇಕಂದರೆ ಈ ಅಜ್ಞಾನ ಅನಿಸುವುದು ಒಂದು ದೃಷ್ಟಿ, ಅರಿವು ಎನ್ನುವುದು ಇನ್ನು ಪಾರಮಾರ್ಥಿಕ ದೃಷ್ಟಿ, ಅಜ್ಞಾನ ಎನ್ನುವುದು ವ್ಯವಹಾರಿಕ ದೃಷ್ಟಿ. ಈ ದೃಷ್ಟಿಭೇದವನ್ನು ಇಟ್ಟುಕೊಂಡು ನೋಡಿದ್ದರೆ ನಿಮಗೆ ಈ ವಿರೋಧ, ಈ ಕಾನ್ಫ್ಲಿಕ್ಟ್ ಇರಲ್ಲ, ಇದು ಕ್ಲಿಯರ್ ಆಗುತ್ತದೆ. ಮೊದಲೇ ವ್ಯಾವಹಾರಿಕ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿಯೇನು, ಈ ದೃಷ್ಟಿಗಳಿಂದ ಸುಷುಪ್ತಿಯನ್ನು ನೋಡುವುದು ಹೇಗೆ, ನೋಡಿದ್ದರೆ ಈ ಪರಸ್ಪರ ವಿರೋಧ ಪರಿಹಾರ ಆಗುವುದು ಹೇಗೆ. ಈ ಪಾಯಿಂಟ್ಗಳು, ಮೂರು ಪಾಯಿಂಟ್ಗಳು ಹೇಳಬೇಕು, ಹೇಳೋಣ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.